ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ, ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ನಿನ್ನೆ 16 ಝೋನ್ಗಳ ಬಗ್ಗೆ ಹೇಳಿಕೊಟ್ಟಿದ್ದೇನೆ. ಸೊ ಒಂದು ವಾರದಿಂದ ಅದನ್ನು ಸ್ವಲ್ಪ ನೋಟ್ ಮಾಡಿಟ್ಕೊಂಡು ನಿಮ್ಮ ಮನೇಲಿ ಏನೇನು ಸಮಸ್ಯೆ ಆದಾಗ ಆ ಝೋನನ್ನು ಸ್ವಲ್ಪ ನೋಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇವತ್ತು ವಿಶೇಷವಾಗಿ ತುಂಬ ಜನ ಕೇಳಿಕೊಂಡಿದ್ದಾರೆ ಕಿ ಅವರಿಗೆ ಗುರು ಚೇಂಜ್ ಆಗಿದ್ದಾನೆ, ಯಾವ್ಯಾವ ಲಗ್ನದವರಿಗೆ ಏನೇನು ಫಲಾಫಲಗಳು ಉಂಟಾಗ್ಬೋದು ಅದರ ಬಗ್ಗೆ ಹೇಳಬೇಕಂತ. ನಾನು ಮೇಷ ಲಗ್ನಕ್ಕೆ ಹೇಳಿ ಮತ್ತೆ ನಿಲ್ಲಿಸಿಬಿಟ್ಟಿದ್ದೇನೆ, ಹೇಳೋಕ್ಕಾಗಲಿಲ್ಲ, ಮತ್ತೆ ಯಾಕೋ ಡಿಸ್ಟರ್ಬೆನ್ಸ್ ಬರ್ತಾ ಇತ್ತು. ಸೊ ಇವತ್ತು ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಮೇಷ ಲಗ್ನದಿಂದಲೇ ಸ್ಟಾರ್ಟ್ ಮಾಡ್ತೇನೆ, ಮೇಷ ಲಗ್ನದಿಂದ ಮೀನ ಲಗ್ನದವರಿಗೆ. ಲಗ್ನದಿಂದ ಹೇಳಿದರೆ ಅಕ್ಯುರೇಸಿ ಜಾಸ್ತಿ ಆಗಿರ್ತದೆ, ರಾಶಿಯಿಂದ ಹೇಳಿದರೆ ಅಕ್ಯುರೇಸಿ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಲಗ್ನದಿಂದಲೇ ಹೇಳ್ತಾ ಇರ್ತೇನೆ. ನಿಮ್ಮ ಜಾತಕದಲ್ಲಿ ನೀವು ನೋಡ್ಕೊಳ್ಳಿ, ಎಲ್ಲಿ ಎರಡು ಗೆರೆ ಹಿಡಿದು ಲಾ ಅಂತ ಬರೆದಿದ್ದಾರೆ ಅದು ಲಗ್ನ ಆಗಿರ್ತದೆ. ಅದನ್ನು ರಾಶಿಯಿಂದ ನೋಡ್ಕೊಳ್ಳಿ, ನೀವು ಮೇಷ ರಾಶಿಯಿಂದ ಸ್ಟಾರ್ಟ್ ಮಾಡಿ, ರಾಶಿಯಿಂದ ನೋಡ್ಕೊಳ್ಳಿ ಯಾವ ರಾಶಿ ಬರುತ್ತೆ ಅಂತ, ಅದೇ ಲಗ್ನವಾಗಿರ್ತದೆ. ಸೊ ಅದನ್ನು ನೀವು ಲಗ್ನವನ್ನು ಆಧಾರವಾಗಿಟ್ಟುಕೊಂಡು ನನ್ನ ಪ್ರಿಡಿಕ್ಷನನ್ನು ಖಂಡಿತ ಕೇಳಿಸ್ಕೊಳ್ಬೋದು. ಸೊ ಅಕ್ಯುರೇಸಿ ಜಾಸ್ತಿ ಇರಲಿಕ್ಕೆ ಸಾಧ್ಯತೆ ತುಂಬ ಜಾಸ್ತಿ ಅಂತ ಹೇಳಿದೆ, ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿದೆ. ಓಕೆ, ಸೊ ಈಗ ನಾವೇನು ಮಾಡೋಣ, ನಮ್ಮ ಮೇಷಲಗ್ನ, ಮೇಷಲಗ್ನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಫಲಾಫಲಗಳು ಉಂಟಾಗ್ಬೋದಪ್ಪ. ಈಗ ಗುರು ಚೇಂಜ್ ಆಗಿದ್ದಾನೆ, ಮೊನ್ನೆ 5ನೇ ತಾರೀಕಿನಿಂದ ಗುರು ಚೇಂಜ್ ಆಗಿದ್ದಾನೆ. ಗುರು ಚೇಂಜ್ ಆಗಿ ವೃಶ್ಚಿಕ ರಾಶಿಯಿಂದ ಧನುರಾಶಿಗೆ ಬಂದುಬಿಟ್ಟಿದ್ದಾನೆ. ಈಗ ಧನುರಾಶಿಯಲ್ಲಿ ಆತ ಮಾರ್ಚ್ 30ನೇ ತಾರೀಕಿನವರೆಗೆ ಧನುರಾಶಿಯಲ್ಲಿ ಇರ್ತಾನೆ. ಆನಂತರ ವಕ್ರಿಯಾಗಿ ಆತ ಮುಂದುಗಡೆ ಹೋಗ್ತಾನೆ, ಅಂದರೆ ಆತ ಮಕರ ರಾಶಿಗೆ ಹೋಗ್ತಾನೆ. ಮಕರ ರಾಶಿಯಲ್ಲಿ ಮತ್ತೆ 3 ತಿಂಗಳು ಇದ್ದುಕೊಂಡು ಮತ್ತೆ ವಾಪಸ್ ಬರ್ತಾನೆ ಧನುರಾಶಿಗೆ. ಸೊ ಹೀಗೆ ಕೆಲವೆಲ್ಲ ಸ್ವಲ್ಪ ವೇರಿಯೇಷನ್ ಇದ್ದೇ ಇದೆ. ಬಟ್ 5 ತಿಂಗಳವರೆಗೆ ಘಟನೆಗಳು ಏನು ಘಟಿಸ್ತವೆ ಅದರ ಬಗ್ಗೆ ಖಂಡಿತ ಹೇಳಿಕೊಡ್ತೇನೆ. ಗುರುವಿನ ಕಾಂಬಿನೇಷನ್ ಯಾರ ಜೊತೆ ಇದೆ, ಈಗ ಸದ್ಯದ ಮಟ್ಟಿಗೆ ಕೇತುವಿನ ಜೊತೆ ಕಾಂಬಿನೇಷನ್ ಇದೆ, ಅದರ ಜೊತೆಗೆ ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಮೂವರು ಕೂಡ ಒಂದು ರಾಶಿಯಲ್ಲಿ 3 ಪ್ಲಾನೆಟ್ಸ್ ಈಗ ಸದ್ಯದ ಮಟ್ಟಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದಾಗಿ ಗುರು ಮತ್ತು ಕೇತು ಇದು ಒಳ್ಳೆಯ ಒಂದು ಕಾಂಬಿನೇಷನ್ ಅಂತ ಹೇಳ್ತೇನೆ, ಪರವಾಗಿಲ್ಲ. ಯಾಕಂದರೆ ಕೇತು ಮತ್ತು ಗುರು ಒಟ್ಟಿದ್ದಾಗ ನಾಲೆಜೇಬಲ್, ನಾಲೆಜನ್ನು ಜಾಸ್ತಿ ಮಾಡ್ತಾನೆ ಅಂತ ಅರ್ಥ. ಅಂದರೆ ನಿಮಗೆ ತುಂಬ ಎಲ್ಲ ವಿಚಾರಗಳಲ್ಲೂ ಕೆಲವು ವಿಷಯಗಳನ್ನು ತಿಳಿಯುವಂಥ ಆಸಕ್ತಿಯೂ ಬರುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ತೀರಿ ಕೂಡ. ಅದ್ರ ಜೊತೆಗೆ ರಹಸ್ಯಗಳನ್ನು ಕಲಿಯುವಂಥ ಯೋಗ ಭಾಗ್ಯ ಕೂಡ ಅದು ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ತುಂಬ ನಾಲೆಜನ್ನು ಕೊಟ್ಟು ಬಿಡ್ತಾರೆ ಗುರು ಮತ್ತು ಕೇತು ಸೇರಿಕೊಂಡಾಗ. ಬಟ್ ಅದರ ಜೊತೆಗೆ ಶನಿ ಕೂಡ ಇದ್ದಾನೆ, ಸ್ವಲ್ಪ ಇರಿಟೇಷನ್ ಕೂಡ ಇದ್ದೇ ಇರ್ತದೆ. ತುಂಬ ಬೇಗ ಮುಂದುವರಲಿಕ್ಕೆ ಅದು ಬಿಡುವುದಿಲ್ಲ. ಶನಿ ಬರುವ ಜನವರಿ 25ನೇ ತಾರೀಕು ಆತ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆನಂತರ ಪರವಾಗಿಲ್ಲ ಅಂತ ಹೇಳ್ತಾನೆ, ಪರವಾಗಿಲ್ಲ. ಯಾಕಂದರೆ ಶನಿ ಏನು ಮಾಡ್ತಾನೆ, ತನ್ನ ಸ್ವಗೃಹಿಗೆ, ತನ್ನ ಸ್ವಂತ ಮನೆಗೆ ಆತ ವಾಪಸ್ ಹೋಗ್ತಾ ಇದ್ದಾನೆ ಈಗ 30 ವರ್ಷಗಳ ನಂತರ. ಸೊ ಅದು ತುಂಬ ಫೇವರೇಬಲ್ ಆದ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಬಲ್ಲದು ಎಲ್ಲರಿಗೂ ಕೂಡ. ಸೊ ಅದರ ಜೊತೆಗೆ ಇವತ್ತು ಮೇಷ ಲಗ್ನದವರಿಗೆ ಏನಪ್ಪ ಆಗುತ್ತೆ ಅಲ್ವಾ, ನಮಗೇನಾಗುತ್ತೆ ಅಂದರೆ ಕೆಲವೊಂದು ಬಾರಿ ತುಂಬ ಸಮಸ್ಯೆಗಳು ಏನಂತ ಗೊತ್ತಾಗೋದಿಲ್ಲ. ನಾನು ಹೇಳೋದಾದರೆ ತುಂಬ ಸಮಸ್ಯೆಗಳು ಏನು ಸಮಸ್ಯೆ ಬರ್ತಾ ಉಂಟು ಅದನ್ನು ಪರಿಗಣಿಸಬೇಕು ಅಲ್ವಾ. ಎಲ್ಲವನ್ನು ನೋಡೋದಲ್ಲ, ಏನು ಸಮಸ್ಯೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನನಗೆ ಯಾಕೋ ಗೊತ್ತಿಲ್ಲಪ್ಪ ಮೈಕೈ ತುಂಬ ನೋವು ಅಲ್ವಾ. ನೋವು ಯಾರು ಕೊಡೋದು, ನೋವು ಕೊಡುವ ಪ್ಲಾನೆಟ್ ಬಂದು ಮಂಗಳ. ಓಕೆ, ನೋವು ಯಾರು ಕೊಡ್ತಾರೆ, ಮಂಗಳ ನೋವನ್ನು ಕೊಡ್ತಾರೆ. ಹಾಗಾದರೆ ಏನು ಮಾಡಬೇಕು, ಮಂಗಳನಿಗೆ ಸಂಬಂಧಪಟ್ಟ ಧಾನ್ಯ ಬಂದು ತೊಗರಿಬೇಳೆಯಿಂದ ನಿವಾಳಿಸಬೇಕಪ್ಪ ಅಲ್ವಾ. ತೊಗರಿಬೇಳೆ ಒಂದು ಹಿಡಿ ತೊಗರಿಬೇಳೆನ ತೆಗೆದುಕೊಂಡು ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ಒಂದು ಲೋಟ ನೀರು ತೆಗೆದುಕೊಂಡು ಆ ತೊಗರಿಬೇಳೆಗೆ ನೀರನ್ನು ಹಾಕಿ ಬಟ್ಟಲಲ್ಲಿ ಬಿಟ್ಟು ಮತ್ತು ಹೊರಗೆ ಬಿಸಾಡಬೇಕು ಅಲ್ವಾ. ಅದರ ಜೊತೆಗೆ ಏನು ಮಾಡಬೇಕು, ಕಡಲೆಕಾಳಿಂದ ನಿವಾಳಿಸಬೇಕು. ಸೇಮ್ ಟು ಸೇಮ್ ಅದೇ ರೀತಿಯಾಗಿ ಕಡಲೆಕಾಳಿಂದ ನಿವಾಳಿಸಬೇಕು. ಈಗ ಏನಾಗುತ್ತೆ, ಕೆಲವೇ ದಿನಗಳಲ್ಲಿ ನೋವು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನೋವು ಕೊಡುವುದೇ ಯಾರು, ಮಂಗಳನೇ ಕೊಡುವಂಥದ್ದು. ಮಂಗಳನ ನೆಗೆಟಿವ್ ಬಂದುಬಿಟ್ಟಿದೆ, ಅದಕ್ಕೋಸ್ಕರ ನೀವು ನೋವು ಅನುಭವಿಸ್ತಾ ಇದ್ದೀರಾ. ಅದೇ ನೋವು ಅಂತಲ್ಲ, ಮಾನಸಿಕ ನೋವು ಇರ್ಬೋದು ಅಲ್ವಾ. ಬೇರೆಯವ್ರು ನಿಮಗೆ ಏನೋ ನೋವು ಕೊಟ್ಟಿದ್ದಾರೆ, ಮಾನಸಿಕ ರೀತಿಯಲ್ಲಿ ನೋವನ್ನು ಅನುಭವಿಸ್ತಿದ್ದಾರೆ. ಸೊ ಮಂಗಳನಿಂದಲೇ ಬಂದಿರ್ತದೆ. ಸೊ ಆಗ ಕೂಡ ನೀವೇನು ಮಾಡಬೇಕಾಗುತ್ತೆ, ತೊಗರಿಬೇಳೆ ಮತ್ತು ಕಡಲೆಯನ್ನು ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ಅದರಲ್ಲಿ ಒಂದು ಲೋಟ ನೀರನ್ನು ತೆಗೆದುಕೊಂಡು ಹೇಗೆ ತರ್ಪಣ ಬಿಡ್ತೀರಾ ಆ ರೀತಿಯಾಗಿ ಬಿಟ್ಟು ಹೊರಗಡೆ ಬಿಸಾಡೋದ್ರಿಂದ ಆ ನೋವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಖಂಡಿತ ಉಂಟು ಅಂತ ಹೇಳಿದೆ. ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿದೆ ಅಲ್ವಾ. ಇದೆಲ್ಲ ಸುಲಭವಾದ ಪರಿಹಾರ, ತುಂಬ ಅಕ್ಯುರೇಟಾಗಿ ಇದ್ದು ಕೆಲಸ ಮಾಡುವಂಥದ್ದು, ತುಂಬ ಚೆನ್ನಾಗಿ ಕೆಲಸ ಮಾಡೋದು. ಬಟ್ ಮಾಡಬೇಕಷ್ಟೇ, ಬೆಳಿಗ್ಗೆ ಎದ್ದು ಮಾಡಬೇಕಪ್ಪ. ಒಂದು ದಿವಸ ಬಿಟ್ಟು ಒಂದು ದಿವಸ ನೆನಪಾದಾಗ ಮಾಡುವುದು, ಇಲ್ಲ ಅಂದರೆ ಇಲ್ಲ. ಸೊ ಅದು ರಿಸಲ್ಟನ್ನು ಕೊಡೋದಿಲ್ಲ ಅಂತ ಹೇಳಿದ್ರೆ ಆ ಮೂಮೆಂಟ್ ರಿಸಲ್ಟನ್ನು ಕೊಡೋದಿಲ್ಲ. ಕಂಟಿನ್ಯೂ ಆಗಿ ಮಾಡ್ಕೊಳ್ಳಿಕ್ಕೆ ಹೋದರೆ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಪ್ರೊಡ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರಪ್ಪ. ಖಂಡಿತ ಡೆಫಿನೆಟ್ ಆಗಲ್ವಾ. ಅದರ ಜೊತೆಗೆ ಕೆಲಸದಲ್ಲಿ ಪ್ರಾಬ್ಲಮ್ ಬಂದುಬಿಡ್ತು, ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಉಂಟಪ್ಪ ಗೊತ್ತಾಗುತ್ತೆ. ಕಾರ್ಯಕ್ಷೇತ್ರದ ತೊಂದರೆ ಜಾಸ್ತಿ ಆಗ್ತಾ ಉಂಟು, ಇಷ್ಟೋರಿಗೆ ಏನಿರುತ್ತೆ ಅದಕ್ಕೆ ಜಾಸ್ತಿ ಆಗ್ತಾ ಉಂಟು. ಜಾಸ್ತಿ ಆಗ್ತಾ ಉಂಟು ಅದು ಯಾರು ಕೊಡ್ತಾರೆ, ಜಾಸ್ತಿ ಕೊಡುವಂಥದ್ದು ಯಾರು, ಅದು ಬಂದು ಗುರುವಿನ ತತ್ವ. ಜಾಸ್ತಿ ಆಗ್ತಾ ಉಂಟು ಅಲ್ವಾ, ಅದು ಒಳ್ಳೆದಿರಲಿ ಕೆಟ್ಟದಿರಲಿ ಎರಡರಲ್ಲೂ ಕೂಡ ಜಾಸ್ತಿ ಮಾಡುವಂತಹ ಒಂದು ಪ್ಲಾನೆಟ್ ಬಂದು ಗುರು, ಮಲ್ಟಿಪ್ಲೈ ಮಾಡುವಂಥ ಪ್ಲಾನೆಟ್ ಬಂದು ಗುರು. ಸೊ ಗುರುವಿಗೆ ಆಗ ಯಾವಾಗ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಇರ್ತದೆ ಆವಾಗ ಕೂಡ ನೀವೇನು ಮಾಡಬೇಕು, ಕಡಲೆಕಾಳಿಂದ ನಿವಾಳಿಸಬೇಕು, ಆನಂತರ ಹೆಸರು ಕಾಳಿಂದ ಕೂಡ ನಿವಾಳಿಸಿ ತೆಗಿಬೇಕು, ಆನಂತರ ಕಪ್ಪು ಎಳ್ಳಿಂದ ನಿವಾಳಿಸಿ ತೆಗಿಬೇಕು. ಈ ಮೂರರಿಂದ ನಿವಾಳಿಸಿ ತೆಗೆದಾಗ ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಬಂದಂತಹ ಪ್ರಾಬ್ಲಮನ್ನು ನೀವು ತಕ್ಕ ಮಟ್ಟಿಗೆ
ಸರಿಯಾಗಿಟ್ಕೊಳ್ಳಿಕ್ಕೆ ಸಾಧ್ಯತೆ ಖಂಡಿತ ಉಂಟು. ಅಥವಾ ಅಲ್ಲಿ ಬಂದಂಥ ಪ್ರಾಬ್ಲಮೇ ಸಾಲ್ವ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಕಪ್ಪು ಎಳ್ಳು, ಕಪ್ಪು ಎಳ್ಳು ಯಾಕೆ, ಅದು ಶನಿ ಕರ್ಮಕ್ಕೆ ಕಾರಕತ್ವ ಶನಿ. ಇನ್ನೊಂದು ಕರ್ಮಕ್ಕೆ ಕಾರಕತ್ವ ಯಾರಿರ್ತಾರೆ, ಅದು ಬಂದು ಬುಧ. ಅಂದರೆ ವ್ಯಾವಹಾರಿಕವಾಗಿ, ವ್ಯಾವಹಾರಿಕ ರೀತಿಯಲ್ಲಿ ಬುಧ. ಅದರಿಂದ ಹೆಚ್ಚು ಮಾಡುವವರು ಗುರು. ಸೊ ಗುರುವಿನ ಒಂದು ಎನರ್ಜಿಯನ್ನು ಸಮೇತ ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕಾದಂಥ ಅನಿವಾರ್ಯತೆ ನಮಗೆ ಖಂಡಿತ ಉಂಟು ಅಂತ ಹೇಳಿದ್ರು. ಸೊ ಇದನ್ನು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ. ಯಾವಾಗ ಇಂಥದ್ದೆಲ್ಲ ಪ್ರಾಬ್ಲಮ್ ಬರುತ್ತೆ ಆ ಮೂಮೆಂಟಲ್ಲಿ, ಅದಕ್ಕೆ ಸಂಬಂಧಪಟ್ಟಂತಹ ಎಳ್ಳಿನಿಂದ ಅಥವಾ ಯಾವುದೇ ಧಾನ್ಯದಿಂದ ನಿವಾಳಿಸಿದ್ದು ಅತ್ಯುತ್ತಮ ರೀತಿಯಲ್ಲಿ ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆ, ಮಾತಾಡ್ತೀನಿ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ನಾವು ಮೂಡುಬಿದ್ರಿಯಲ್ಲಿ ಸರ್, ಆಶಾ ಮಾತಾಡ್ತಿದ್ದೆ. ಸರ್, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಅದು ಡೇಟ್ ಆಫ್ ಬರ್ತ್ ಸ್ವಲ್ಪ ಟೈಮ್, ಡೇಟ್ ಆಫ್ ಬರ್ತ್ ಎಲ್ಲ ಕರೆಕ್ಟ್ ಉಂಟು ಸರ್ ಮಗಂದು. ಅದೇ ಟೈಮಿಂಗ್ಸ್, ಹುಟ್ಟಿದ ಗಳಿಗೆ 10:35 ಅಂತ ಆಗಿದೆ ಜಾತಕದಲ್ಲಿ. ಅವೊಂದು 9:35 ಅಂತ ಆಗ್ಬೇಕು ಸರ್. ಸೊ ಓಕೆ, ಪರವಾಗಿಲ್ಲಮ್ಮ. ಸೊ ಈಗ ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿಬಿಡಿ ನನಗೆ. ನಂಗೆ ಮಗಂದ ಮ್ಯಾಗೆ ಬೇಕು ಸರ್. ಅದು ವಿದ್ಯೆಗೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾನೆ, ಕಲೀಲಿಕ್ಕೆ ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ಅವನು. ಸರಿಮ್ಮ, ಒಮ್ಮೆ ಹಿಂದೆ ಹೋಗಿ ಕಲಿತಾನೆ, ಒಮ್ಮೆ ಮುಂದೆ ಬಂದು ಕಲಿತಾನಾ? ಇಂಟ್ರೆಸ್ಟ್ ಬರ್ತಾ ಇಲ್ಲ. ಓಕೆ, ಪರವಾಗಿಲ್ಲಮ್ಮ. ಅವನ ಜಾತಕ ನೀವು 10:30 ಅಂತ ಹಾಕಿ ಜಾತಕ ಮಾಡಿಸಿದ್ರ? ಅದನ್ನು ಸರಿ ಮಾಡಿಸ್ಬೇಕಮ್ಮ, ಜಾತಕವನ್ನು ಸರಿ ಮಾಡಿಸಿ ಅಂತ ಹೇಳ್ತೇನೆ. ಇಲ್ಲಾಂದ್ರೆ ಅದರಲ್ಲಿ ಎಫೆಕ್ಟೇ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಅವನು ಹುಟ್ಟಿದ ದಿನಾಂಕ ಹೇಳಿತಾಯಿ? 12/7/2002. ಸಮಯ ಹೇಳಿಮ್ಮ. 12/7/2002 ಸರ್. ಸಮಯ ಹೇಳಿಮ್ಮ. ಸಮಯ 12/7/2002. ಸಮಯ ಬೆಳಿಗ್ಗೆ 9:00 ಶುಕ್ರವಾರ. ನೀವು ಟಿ ವಿ ನೋಡ್ಕೊಂಡು ಮಾತಾಡಿದ್ರೆ ಕರೆ ತನ್ನಿಂದಾನೆ ಕಟ್ ಆಗುತ್ತಮ್ಮ, ನಾನು ಏನು ಮಾಡುವ ಹಾಗಿಲ್ಲ. ಅಯ್ಯೋ ದೇವ್ರ, ಎಷ್ಟು ಡಿಸ್ಟರ್ಬೆನ್ಸ್ ಅಪ್ಪ ನಿಮ್ಮಿಂದ, ಅತ್ತಾನೆ ಆಗಲ್ಲ. ಮಗ, ನಿಮ್ಮ ಮಗ ಏನು ಮಾಡ್ತಾನೆ? ಮಗ ಕೂಡ ಡಿಸ್ಟರ್ಬೆನ್ಸೇ, ತುಂಬ ಸಿಟ್ಟು, ತುಂಬ ಸಿಟ್ಟು ಮಾಡ್ಕೊಳ್ತಾನೆ, ತುಂಬ ಇರಿಟೇಷನ್, ತುಂಬ ಕಿರಿಕಿರಿ. ಇಲ್ಲಿ ನಾನು ಹೇಳಿದ್ದು ನಿಮ್ಗೇನು ಅರ್ಥ ಆಗಲ್ಲ, ಇನ್ನು ನೀವು ಹೇಳಿದ ಮಗನಿಗೆ ಅರ್ಥ ಆಗುತ್ತಾ? ಸೊ ಅಲ್ಲಿ ಅಲ್ಲಿ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ ಮೊದಲನೇದಾಗಿ. ಮತ್ತು ಅದೊಂದು ಕೋಳಿ ಕೂಗ್ತೊಂಡು ಅದಕ್ಕೆ ಹೇಳಿ ಮತ್ತೆ ಕೂಗಲಿಕ್ಕೆ, ನಾನು ಮಾತಾಡಿದ ನಂತರ ಕೂಗಲಿಕ್ಕೆ ಹೇಳಿ, ಸದ್ಯಕ್ಕೆ ಶಾಂತವಾಗಿರಲಿಕ್ಕೆ ಹೇಳಿಮ್ಮ. ಅದರ ಜೊತೆಗೆ ನೀವು ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರಿಮ್ಮ, ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿತಾಯಿ ಸರಿನಾ? ಮಗನ ಹೆಸರು ಹೇಳಿಮ್ಮ. ಈಗ ಮಗನ ಹೆಸರು ದಿಶಾಂತ್. ದಿಶಾಂತ್, ಓಕೆ. ದಿಶಾಂತ್ ಅನ್ನೋ ಮಗನ ಹೆಸರು. ಓಕೆ. ಅವನ ರೂಲಿಂಗ್ ಬ್ರ್ಯಾಂಡ್ ಬಂದು ಚಂದ್ರ ಬರ್ತಾನೆ. ನಮ್ಮ ಜಾತಕ ಬಂದು ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿಯ ಜಾತಕನಮ್ಮ. ಹೌದು ಸರ್. ಮೊದಲ ಜಾತಕದಲ್ಲಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅಂತ ಉಂಟು ಸರ್. ಅದೇ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿನೇಮ್ಮ. ಅಲ್ಲಿ ಏನಾಗುತ್ತೆ ಅಂದರೆ ಲಗ್ನ ಚೇಂಜ್ ಆಗಿರ್ತದಮ್ಮ, ಅಷ್ಟೇ, ಬೇರೇನಾಗಿರಲ್ಲ. ಓಕೆನಾ? ಲಗ್ನ ಕೂಡ ಅಷ್ಟೇನು ಚೇಂಜ್ ಆಗಿರಲ್ಲ. ಆ ಲಗ್ನ ಕೂಡ ಸಿಂಹಲಗ್ನ ಬಂದಿರ್ತದೆ. ನವಾಂಶ ಮಾತ್ರ ಪೂರ್ತಿ ಚೇಂಜ್ ಆಗಿ, ನವಾಂಶ ಲಗ್ನ ಚೇಂಜ್ ಆಗಿರ್ತದಮ್ಮ ಅಷ್ಟೇ. ಅಷ್ಟರಲ್ಲಿ ಅದು ವೇರಿಯೇಷನ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತಮ್ಮ. ಈಗ ಇದರಲ್ಲಿ ಏನಾಗುತ್ತಮ್ಮ ಅದನ್ನು ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಮ್ಮ. ಇಲ್ಲಿ ಏನಾಗುತ್ತೆ ಅಂದರೆ ಅವನಿಗೆ ಈ ಏನೋ ಒಂದು ರೂಲಿಂಗ್ ಬ್ರ್ಯಾಂಡ್ ಬಂದು ಚಂದ್ರನೇ, ಅದು ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ಬಟ್ ಅದು ವ್ಯಯಸ್ಥಾನದಲ್ಲಿ ಇದ್ದಾನಮ್ಮ, ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಲ್ಲ. ನವಾಂಶದಲ್ಲಿ ಈ ಒಂದು ಚಂದ್ರ ಬಂದು ಅಂಶ ಚೆನ್ನಾಗಿ ಪಡ್ಕೊಂಡಿದ್ದಾನೆ. ಬಟ್ ನವಾಂಶದಲ್ಲಿ ಏನು ಮಾಡಿದ್ದಾನೆ ಅಂದರೆ ಆತ ರಾಹು ಇದ್ದಾನೆ, ಅವನ ರಾಶಿಯಲ್ಲಿ ರಾಹು ಇದ್ದಾನಮ್ಮ. ಸೊ ಇರಿಟೇಷನ್ ಮಾಡಿಯೇ ಮಾಡ್ತಾನಮ್ಮ. ಅಂದರೆ ಈಗ ನೋಡಿ, ನೀವೆಷ್ಟು ಬಾರಿ ನೀವು ಕಾಲ್ ಮಾಡಲಿಕ್ಕೆ ಪ್ರಯತ್ನ, ಅಷ್ಟು ಬಾರಿ ಕೂಡ ಕೋಳಿ ಕೂಗ್ತಾ ಇದೆ. ಅರ್ಥ ಆಯ್ತಾ? ಕೋಳಿ ಕೂಗ್ತಾ. ಇದರ ಅರ್ಥ ಏನು ಅಂದರೆ ಅದು ನಾಗದೋಷನ ವಿಶೇಷ ರೀತಿಯಲ್ಲಿ ಸೂಚಿಸ್ತಾ ಉಂಟು. ನಾಗದೋಷಕ್ಕೆ ಒಳಗಾಗಿಬಿಟ್ಟಿದ್ದಾರೆ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಅದರ ಮುಖಾಂತರ ಏನಾಗುತ್ತೆ ಅಂದರೆ ಈ ಮೊಬೈಲನ್ನು ಜಾಸ್ತಿ ಇಟ್ಕೊಂಡಾಗ, ಸ್ನೇಹಿತರನ್ನು ಜಾಸ್ತಿ ಕಲೆ ಹಾಕಿದಾಗ ಏನಾಗುತ್ತೆ, ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಷನ್ ಅಮ್ಮ. ಸಣ್ಣ ರೆಮಿಡಿ ಹೇಳಿಕೊಡ್ತೀನಿ ತಾಯಿ, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಒಂದನೇದಾಗಿ ಏನು ಮಾಡಬೇಕು, ಅವನಿಗೆ ಸ್ವಲ್ಪ ಈ ಕಪ್ಪು ಉದ್ದಿದೆಯಲ್ಲಮ್ಮ, ಕಪ್ಪು ಉದ್ದು, ಕಪ್ಪು ಉದ್ದಿಂದ ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸಿ ತೆಗೀರಿಮ್ಮ. ಓಕೆನಾ? ಕಪ್ಪು ಉದ್ದಿಂದ ಅಪ್ರದಕ್ಷಿಣ ರೀತಿಯಲ್ಲಿ, ಅಪ್ರದಕ್ಷಿಣಾಕಾರವಾಗಿ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿಮ್ಮ, ಅಥವಾ ಎಲ್ಲಾದರೂ ದೂರ ಬಿಸಾಡಿಮ್ಮ. ಒಳ್ಳೆ ರಿಸಲ್ಟ್ ಇದರ ಮುಖಾಂತರ ಪ್ರೊಡ್ಯೂಸ್ ಆಗುತ್ತಮ್ಮ. ಆನಂತರ ಏನು ಮಾಡಬೇಕು, ಗುರು ರಾಹು ಜೊತೆ ಸೇರಿಕೊಂಡಿದ್ದಾನೆ. ಸೊ ಗುರುವಿಗೆ ಸಂಬಂಧಪಟ್ಟಂತೆ ಕಡಲೆಕಾಳಿಂದ ನಿವಾಳಿಸಬೇಕಮ್ಮ. ಒಂದು ಹಿಡಿ ಕಡಲೆಕಾಳನ್ನು ತೆಗೆದುಕೊಂಡು ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸಿ ತೆಗೆದು ಅದನ್ನು ಕೂಡ ಹರಿವ ನೀರಲ್ಲಿ ಬಿಡಿಮ್ಮ, ದೂರ ಬಿಸಾಡಿ. ಪರವಾಗಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ. ಇಷ್ಟನ್ನು ಮಾಡ್ಕೊಳ್ಳಿ, ಮಗ ಚೆನ್ನಾಗಿರ್ತಾನಮ್ಮ. ಓಕೆನಾ? ಸರಿ, ಒಳ್ಳೆದಾಗ್ಲಿ ಮಗ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ನೀವು ಕರೆ ಮಾಡುವಾಗ ಎಷ್ಟೆಲ್ಲ ಡಿಸ್ಟರ್ಬೆನ್ಸ್ ಬರುತ್ತೆ, ಅಥವಾ ಯಾರೆಲ್ಲ ಕೂಗಾಡ್ತಾರೆ, ಏನು ಮಾಡಿ, ಅದೆಲ್ಲ ಕೂಡ ನಿಮ್ಮ ಮಗನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಅಥವಾ ಯಾರ ಬಗ್ಗೆ ಪ್ರಶ್ನೆ ಮಾಡ್ತೀರೋ ಅವರಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ನಾವು ಏನು ಮಾಡುವ ಹಾಗಿಲ್ಲ, ಅದು ಇಂಡಿಕೇಷನ್. ಅದು ಶಕುನ ಅಂತ ಕರೀತಾರೆ, ಅದು ಶಕುನ ಅಲ್ವ. ಅವ್ರಿಗೆ ನೋಡಿ, ಅವರು ಡೇಟ್ ಆಫ್ ಬರ್ತ್ನೇ 3 ಬಾರಿ ಹೇಳಿಬಿಟ್ಟಿದ್ದಾರೆ. ಅಲ್ಲ, ನಾನು ಟೈಮ್ ಹೇಳಿ ಟೈಮ್ ಹೇಳಿ ಟೈಮ್ ಹೇಳಿ ಅಂದರೆ ಡೇಟ್ ಆಫ್ ಬರ್ತ್ 3 ಬಾರಿ ಹೇಳಿಬಿಟ್ಟಿದ್ದಾರೆ. ಏನು ಮಗನಿಗೆ ಕೋಪ ತುಂಬ ಬರ್ತದೆ ಅಂತ, ಕೋಪ ತುಂಬ ಬರ್ತದೆ, ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಪರಿಸ್ಥಿತಿ ಅಲ್ವಾ. ಸೊ ಇದನ್ನೆಲ್ಲ ನೆನಪಿಟ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ಉಂಟಪ್ಪ. ಸೊ ಏನು
ಬೇಕಾದ್ರೆ ಮಾಡಿ. ಓಕೆ, ನಾನು ಹೇಳಿದ್ದನ್ನು ಸ್ವಲ್ಪ ಮಾಡಿಕೊಂಡ್ರೆ ಮಗ ಕಂಟ್ರೋಲ್ಗೆ ಬರುವಂಥ ಸಾಧ್ಯತೆ ಖಂಡಿತ ಉಂಟು. ಮಕ್ಕಳಲ್ಲಿ ಯಾಕೆ ಹೀಗಾಗ್ತಾರೆ, ಯಾಕಂದರೆ ಅದಕ್ಕೆ ಕಾರಣ ಯಾರು? ಕಾರಣಕರ್ತನ ನಾವೇ, ತಂದೆ ತಾಯಿನೇ. ಮನೆಯಲ್ಲಿ ಎಲ್ಲವೋ ಮಕ್ಕಳನ್ನು ಬೆಳೆಸಬೇಕಾದ್ರೆ ಮಕ್ಕಳ ಎದುರಿಗೇನೆ ಜಗಳ ಮಾಡೋದು, ಮಕ್ಕಳ ಎದುರಿಗೇನೆ ಬೇಡದ್ದೆಲ್ಲ ಹೇಳಿಕೊಡೋದು ಅಲ್ವೋ? ಮಕ್ಕಳೇನು ಮಾಡ್ತಾರೆ ಅಂದರೆ, ಸಣ್ಣ ಮಕ್ಕಳು ಏನೇ ಇದ್ದರೂ ಕೂಡ ಅವರು ನೋಡಿ ಕಲಿತಾರೆ, ಕೇಳಿದ್ದನ್ನು ಕೇಳುವುದಿಲ್ಲ. ನೋಡಿ ನಿಮ್ಮ ಹೇಗಿದ್ದಾರೋ ಅದೇ ರೀತಿ ಕಾಪಿ ಮಾಡ್ತಾರೆ ಅವರು, ಹೊರತು ಬೇರೇನೂ ಇರುವುದಿಲ್ಲ. ಅದಕ್ಕೆ ಮಕ್ಕಳೆಂದರೆ ಬುಧನ ತತ್ವ, ಕಾಪಿ ಕ್ಯಾಟ್ ಅಲ್ವಾ? ಮಕ್ಕಳೇನು ಮಾಡ್ತಾರೆ, ನೀವೇನು ಮಾಡ್ತೀರಾ ಅದನ್ನೇ ಅವ್ರು ಮಾಡ್ತಾರೆ ಅಷ್ಟೇ. ನೀವು ಹೇಳಿದ್ದನ್ನು ಡೆಫಿನೆಟಾಗಿ ಅವ್ರು ಕೇಳುವುದಿಲ್ಲ ಅಂದರೆ ಅದಕ್ಕೋಸ್ಕರ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಬಿಹೇವಿಯರ್ಸ್ ಕೂಡ ಚೆನ್ನಾಗಿರಬೇಕು, ನಾವು ಕೂಡ ಚೆನ್ನಾಗಿರಬೇಕು, ನಾವು ಗಂಡ ಹೆಂಡತಿ ಕೂಡ ಚೆನ್ನಾಗಿನೇ ಇರಬೇಕು. ಗಂಡ ಹೆಂಡತಿ ಬಿಹೇವಿಯರ್ ಚೆನ್ನಾಗಿರಬೇಕು, ಪ್ರೀತಿ ಪ್ರೇಮ ಇರಬೇಕು ಅಲ್ಲಿ, ಅಂದರೆ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ. ಯಾಕಂದರೆ ಅವ್ರು ನೋಡಿರ್ತಾರೆ ನಿಮ್ಮನ್ನು, ನೋಡಿ ನೋಡಿ ಕಲಿತಾ ಇರ್ತಾರೆ. ಆದ್ದರಿಂದ ಅಲ್ಲಿ ಇರಿಟೇಷನ್ ಆಗುವಂಥ ಅಗತ್ಯ ಇಲ್ಲ. ಅಂದರೆ ಮಕ್ಕಳೇ ಸರಿ ಇಲ್ಲ ಅಂತಾದರೆ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ನ್ಯೂನ್ಯತೆ ಉಂಟು, ನೀವೇ ಸರಿ ಇರಲಿಲ್ಲ. ಅದಕ್ಕೋಸ್ಕರ ಮಕ್ಕಳು ಇವತ್ತು ನಿಮಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ಇಂಡಿಕೇಷನ್. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಇನ್ನೂ ಮದುವೆ ಆಗುವಾರಪ್ಪ, ಮದುವೆ ಹೊಸ್ತಿಲಲ್ಲಿ ಇದ್ದೀರಾ ಅಥವಾ ಇನ್ನು ಮಗು ಆಗೋದುಂಟು, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನಮ್ಮನ್ನು ನಾವೇ ಮೊದಲು ಸರಿ ಮಾಡಬೇಕು, ಯಾಕಂದರೆ ಪ್ರಾಬ್ಲಮ್ ನಮ್ಮಲ್ಲೇ ಇದೆ, ಅವರಿಲ್ಲ. ನಮ್ಮಲ್ಲೇ ಪ್ರಾಬ್ಲಮ್ ಉಂಟು, ನಾವೇ ಸರಿ ಇಲ್ಲ. ಅದಕ್ಕೋಸ್ಕರ ಮಕ್ಕಳು ಕೂಡ ಆ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಅದನ್ನು ಸರಿ ಮಾಡ್ಕೊಳ್ಳುವಂಥ ಜವಾಬ್ದಾರಿ ಯಾರ ಮೇಲಿದೆ? ನಮ್ಮ ಮೇಲಿದೆ. ನಮ್ಮನ್ನು ನಾವೇ ಸರಿ ಮಾಡಿಕೊಂಡಾಗ ಮಕ್ಕಳು ಆಟೋಮೆಟಿಕ್ಲಿ ಸರಿಯಾಗ್ತಾರೆ. ಈಗ ದೊಡ್ಡವರಾದ ನಂತರ ಏನು ಮಾಡೋಕ್ಕಾಗಲ್ಲಲ್ಲೋ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅದಕ್ಕೋಸ್ಕರ ಅವ್ರು ಗಿಡದಲ್ಲಿದ್ದಾಗಲೇ ಬಗ್ಗಿಸಬೇಕು. ಹೇಗೆ ಬಗ್ಗಿಸಬೇಕು? ನಾವು ಬಗ್ಗಿ ಅವರನ್ನು ಬಗ್ಗಿಸಬೇಕಾಗುತ್ತೆ. ಅದು ಬಿಟ್ಟು ಪೆಟ್ಟು ಕೊಡೋದಾಗಲಿ, ಹೇಳುವುದಾಗಲಿ, ಬುದ್ಧಿ ಹೇಳುವುದಾಗಲಿ, ಹೇಳಬಾರ್ದು ಅಂತೇನಿಲ್ಲ, ಓಕೆ. ಬಟ್ ಹೆಚ್ಚಾಗಿ ಏನು ಮಾಡ್ತಾರೆ, ನಮ್ಮನ್ನು ನೋಡಿ ಕಲಿತಾರೆ, ನಮ್ಮನ್ನು ಕಾಪಿ ಮಾಡ್ತಾರೆ. ಹಾಗಾದರೆ ನಾವು ಚೆನ್ನಾಗಿರಬೇಕು, ರೈಟ್ ತಾನೇ? ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ, ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಓಕೆ, ನಿಮಗೆ ಹೇಳಿದೆ ನಾನು ಪ್ರಾಬ್ಲಮ್ ಇಂಥ ಇಂಥ ಬರುವಾಗ ಹೀಗೀಗೆ ನಿವಾಳಿಸ್ತೀರಂತ, ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿದೆ. ರಿಲೇಷನ್ಶಿಪ್ ಪ್ರಾಬ್ಲಮ್ ಅಂತ ಏನು ಮಾಡ್ತೀರಾ? ಆಗ ಕೂಡ ಹೆಸರು ಕಾಳಿಂದ ನಿವಾಳಿಸಿ ತೆಗಿಬೇಕು, ಆನಂತರ ಕಡಲೆಕಾಳಿಂದ ನಿವಾಳಿಸಿ, ಹೆಸರುಕಾಳು ಮತ್ತು ಕಡಲೆಕಾಳು ಎಲ್ಲದರಲ್ಲಿ ಕೂಡ ಕಡಲೆಕಾಳನ್ನು ಬಳಸಬೇಕು. ಯಾಕಂದರೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಉಂಟು, ಅದಕ್ಕೋಸ್ಕರ ಕಡಲೆಕಾಳನ್ನು ಬಳಸಬೇಕು. ತಾತ್ಕಾಲಿಕ ಪ್ರಾಬ್ಲಮ್ ಉಂಟು ಅಂದರೆ ಈಗೀಗ ಅಷ್ಟೇ ಸ್ಟಾರ್ಟ್ ಆಗಿದೆ, ಪರವಾಗಿಲ್ಲ, ಆಗ ನೀವು ಒಂದೇ ಧಾನ್ಯದಿಂದ ನಿವಾಳಿಸ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ. ಓಕೆನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ತುಂಬ ಕಷ್ಟಪಡ್ತಾ ಇದ್ದಾನೆ, ಯಾವಾಗ ನೋಡಿದರೂ ಕಷ್ಟನೇ, ಕಷ್ಟದಿಂದ ಮುಕ್ತಿನೇ ನನಗೆ ಸಿಗ್ತಾನೇ ಇಲ್ಲ ಅಂದರೆ ಕಪ್ಪು ಎಳ್ಳಿಂದ ನಿವಾಳಿಸೋದು ಅತ್ಯುತ್ತಮವಾದ ಪರಿಹಾರ. ಕಪ್ಪು ಎಳ್ಳಿಂದ ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸಬೇಕು, ಮತ್ತು ಕಡಲೆಕಾಳಿಂದ ನಿವಾಳಿಸಿ ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬರಬೇಕಾಗ ಕಷ್ಟಪಡೋದು ತಪ್ಪಿ ಹೋಗುತ್ತೆ. ನಿಮಗೆ ಪರವಾಗಿಲ್ಲ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆಲ್ಲ ಹೋಗಿ, ಅದಕ್ಕೆಲ್ಲ ನಾನು ಅಂತೂ ಖಂಡಿತ ಅಡ್ಡಿಯಲ್ಲ. ನಿಮಗೆ ಪೂಜೆ ಪುರಸ್ಕಾರ ಏನು ಮಾಡಲಿಕ್ಕೊಂಡು ಎಲ್ಲವನ್ನು ಮಾಡ್ಕೊಳ್ಳಿ, ಯಾವುದು ಕೂಡ ಇಲ್ಲ. ಬಟ್ ಅದರ ಜೊತೆ ಜೊತೆಗೆ ಇದನ್ನು ಮಾಡಿಕೊಂಡಾಗ ಜಾಸ್ತಿನೇ ಒಳ್ಳೆ ರಿಸಲ್ಟನ್ನು ಪಡೆಯುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಕ್ರಿಯೇಟ್ ಆಗುತ್ತೆ. ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಓಕೆ, ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ ನಮಗೆ, ಮನೆಯಲ್ಲಿನೇ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತೆ. ಏನೇ ರಿಲೇಷನ್ಶಿಪ್ ಪ್ರಾಬ್ಲಮ್ ಬಂದರೂ ಕೂಡ ಹೆಸರುಕಾಳಿಂದ ನಿವಾಳಿಸಿ ತೆಗೆಯುವುದು ಅತ್ಯುತ್ತಮವಾದ ಪರಿಹಾರ. ಹೆಸರುಕಾಳು, ಹೆಸರುಕಾಳು ತುಂಬ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ಹೆಸರುಕಾಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದನ್ನು ಮಾಡ್ಕೊಳ್ಬೇಕಪ್ಪ, ತುಂಬ ಚೆನ್ನಾಗಿರುತ್ತೆ, ನಿಮಗೆ ಪರವಾಗಿಲ್ಲ. ಓಕೆ, ಸೊ ಇದನ್ನು ಮಾಡ್ಕೊಳ್ಳಿ. ಅದಕ್ಕೆ ಹಲವಾರು ತೊಂದರೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಕೂಡ ರೆಮಿಡೀಸ್ ಇದ್ದೇ ಇರ್ತದೆ. ಸೊ ಯಾವಾಗ ಯಾವಾಗೆಲ್ಲ ಸಮಯ ಸಿಕ್ಕಾಗ ಅದನ್ನೆಲ್ಲ ಹೇಳಿಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ, ಅದನ್ನು ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ, ಲೈಫನ್ನು ತುಂಬ ಚೆನ್ನಾಗಿರ್ತಾರೆ. ಓಕೆನಾ? ಮೇಷ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಏನು ಮಾಡ್ತಾನೆ ಈಗ, ಆತ ಭಾಗ್ಯಸ್ಥಾನಕ್ಕೆ ಬಂದುಬಿಟ್ಟಿದ್ದಾನೆ ಅಲ್ವಾ? ಇಷ್ಟೋರಿಗೆ ಅಷ್ಟಮದಿಲ್ಲದ ಭಾಗ್ಯಸ್ಥಾನಕ್ಕೆ ಬಂದುಬಿಟ್ಟಿದ್ದೇನೆ. ಒಮ್ಮೆ ಇದರ ಬಗ್ಗೆ ಹೇಳಿದ್ದೇನೆ, ಇನ್ನೂ ಸ್ವಲ್ಪ ಮಟ್ಟಿಗೆ ಹೇಳಿಕೊಡ್ತೇನೆ. ಭಾಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ ನಿಮಗೆ. ಜನವರಿ 25ನೇ ತಾರೀಕಿನ ನಂತರ ಏನಿದ್ರು ಕೂಡ, ಯಾಕಂದರೆ ಈಗ ಶನಿ ಇದ್ದಾನೆ ಸದ್ಯದ ಮಟ್ಟಿಗೆ, ಶನಿ ಮಕರ ರಾಶಿಗೆ ಹೊರಟೋಗಬೇಕು. ಶನಿ ಮಕರ ರಾಶಿಗೆ ಹೊರಟೋದಾಗ ಆ ಒಂದು ಗುರುವಿನ ರಾಶಿ ಅನ್ನೋದು ರಿಲೀಫ್ ಆಗಿಬಿಡ್ತದೆ. ಯಾಕಂದರೆ ಯಾವಾಗ ಧನುರಾಶಿಯಲ್ಲಿ ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಅಥವಾ ಅದರಲ್ಲಿ ಪ್ರಾಬ್ಲಮ್ ಯಾರಿಗಾಗುತ್ತೆ, ಗುರುವಿಗೆ ಪ್ರಾಬ್ಲಮ್ ಆಗುತ್ತೆ. ಗುರು ಏನು ಮಾಡ್ತಾನೆ, ಶ್ರಿಂಕ್ ಆಗಿಬಿಡ್ತಾನೆ. ಗುರು ಶ್ರಿಂಕ್ ಆಗೋದು ಎಲ್ಲಿ ಬೃಹದ್ದಾಕಾರವಾಗಿ ಕೊಡಬೇಕು, ಆತ ಶ್ರಿಂಕ್ ಆದ ಒಂದು ಎನರ್ಜಿಯನ್ನು ಕೊಡ್ತಾನೆ, ಕಡಿಮೆ ಎನರ್ಜಿಯನ್ನು ಕೊಡ್ತಾನೆ ಅಂತ ಇಂಡಿಕೇಶನ್. ಆತ ತುಂಬ ಎನರ್ಜಿಯನ್ನು ಕೊಡಲಿಕ್ಕೆ ಸಶಕ್ತನಾಗಿರುವುದಿಲ್ಲ. ತುಂಬ ಎನರ್ಜಿ ಕೊಡಬೇಕಾದ್ರೆ ಶನಿ ಅಲ್ಲಿಂದ ಪಾಸ್ ಆಗಬೇಕು. ಶನಿ ಅಲ್ಲಿಂದ ಪಾಸ್ ಆಗದಾಗ ವಿಶೇಷ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದೇ ಮೂಮೆಂಟಲ್ಲಿ ರಾಮ ಮಂದಿರ ಕೂಡ ನಿರ್ಮಾಣ ಆಗುತ್ತೆ. ಯಾಕಂದರೆ ಎನರ್ಜಿ ಅಷ್ಟು ಫ್ಲೋ ಆಗುತ್ತೆ ಅಲ್ಲಿ. ರಾಮ ಮಂದಿರ ಡೆಫಿನೆಟ್ ಆಗಿ ಆ ಮೂಮೆಂಟಲ್ಲಿ ನಿರ್ಮಾಣ ಅಂತ ಆಗಿ ಆಗುತ್ತೆ. ಎನಿವೆ, ಸೊ ನಮ್ಮ ಒಂದು ಮಕರ ಲಗ್ನಕ್ಕೆ ಸಾರಿ ನಮ್ಮ ಮೇಷ ಲಗ್ನಕ್ಕೆ ಸಂಬಂಧಪಟ್ಟಂತೆ ಭಾಗ್ಯಕ್ಕೆ ಗುರು ಬಂದುಬಿಟ್ಟಿದ್ದಾನೆ, ಒಳ್ಳೆ ಸಮಯ ಅಂತ ಹೇಳ್ತೇನೆ. ಇಷ್ಟೋರಿಗೆ ಆಗದಂಥ ಎಲ್ಲ ಕೆಲಸ ಕಾರ್ಯಗಳು ಮುಂದುವರಿಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ವಿದೇಶ ಪ್ರಯಾಣ ಮಾಡಬೇಕು, ವಿದೇಶಕ್ಕೆ ಓದಬೇಕು ನನಗೆ, ಅಥವಾ ಹೈಯರ್ ಎಜುಕೇಷನ್ ಮಾಡಬೇಕು ಎನ್ನುವರಿಗೆ ಒಂದು ವಿಶೇಷವಾದ ಪರ್ವಕಾಲ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ಅದು ನಿಮಗೆ ವರ್ಕ್ ಅಂತೂ ಆಗಿ ಆಗುತ್ತೆ. ಅದರ ಜೊತೆ ಜೊತೆಗೆ ವಿಶೇಷ ರೀತಿಯಲ್ಲಿ ಗುರು ಭಾಗ್ಯದಲ್ಲಿ ಇದ್ದು ಕೇತು ಜೊತೆ ಇದ್ದಾರೆ, ನಾಲೆಜನ್ನು ಗೈನ್ ಮಾಡ್ಬೋದು. ಎಷ್ಟು ಬೇಕೋ ಅಷ್ಟು ಅಲ್ವಾ? ಏನು ಕಲೀಲಿಕ್ಕೆ ಉಂಟು ನಿಮಗೆ? ಯಾವುದರಲ್ಲಿ ನಾಲೆಜ್ ಬೇಕು ನಿಮಗೆ? ನಿಮಗೆ ಎಲ್ಲ ಒಂದು ಕಡೆ ರಹಸ್ಯ ವಿದ್ಯೆಗಳಲ್ಲಿ ನಾಲೆಜ್ ಬೇಕಾ, ಅಥವಾ ಬೇರೆ ಯಾವುದೇ ಒಂದು ಅಕಲ್ಟ್ ಸೈನ್ಸಲ್ಲಿ ನಿಮಗೆ ವಿದ್ಯೆ ಬೇಕಾ? ಖಂಡಿತವಾಗಿಯೂ ಅದನ್ನು ಆತ ನಿಮಗೆ ಕೊಡಲಿಕ್ಕೆ ತಯಾರಾಗಿ ನಿಂತಿದ್ದಾನೆ. ಬೇಕಾದರೆ ಅದನ್ನು 5 ತಿಂಗಳೊಳಗಡೆ ಪಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಆನಂತರ ಏನು ಮಾಡ್ತಾನೆ, ಭೂಮಿ ವಿಚಾರದಲ್ಲಿ ತೊಂದರೆ ಇದ್ದದನ್ನು ಆತ ನಿವಾರಣೆ ಮಾಡ್ತಾನೆ. ಅದರ ಜೊತೆಗೆ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟು, ಅದರಲ್ಲೂ ಕೂಡ ರಕ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಉಂಟು ಅಂತಾದರೂ ಕೂಡ ಏನಾಗುತ್ತೆ, ಆತ
ಆರೋಗ್ಯದಲ್ಲಿ ಸಮಸ್ಯೆ ಬರ್ತಾ ಉಂಟು, ಅದರಲ್ಲೂ ಕೂಡ ರಕ್ತಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಕ್ರಿಯೇಟ್ ಆಗಿಬಿಟ್ಟಿದೆ. ಇನ್ನು ಶುಗರ್ ಇರ್ಬೋದು, ಇನ್ನು ಅಥವಾ ಶುಗರ್ಗೆ ಸಂಬಂಧಪಟ್ಟಂತ ಲಾಂಗ್ ಪೀರಿಯಡ್ ನಡೆಯುವಂಥ ಯಾವುದೇ ರೀತಿಯ ಕಾಯಿಲೆಗಳು ನಿಮ್ಮನ್ನು ಬಾಧಿಸ್ತಾ ಉಂಟು ಅಂತಾದರೆ ಡೆಫಿನೆಟ್ ಆಗಿ ಗುರು ಏನು ಮಾಡ್ತಾನೆ, ಈಗಿನ ಮಟ್ಟದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ ಅನ್ನು ನಿಮಗೆ ಕೊಟ್ಟೇ ಕೊಡ್ತಾನೆ. ಓಕೆ, ಆನಂತರ ಗುರು ಏನು ಮಾಡ್ತಾನೆ, ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುನ್ನತ ಮಟ್ಟಿಗೆ ಲಾಭವನ್ನು ಕೊಡೋಕ್ಕೆ ಆತ ತತ್ಪರನಾಗಿದ್ದಾನೆ. ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ತೊಂದರೆ ಕ್ರಿಯೇಟ್ ಆಗಿದೆ ಅಂತಾದರೆ ಡೆಫಿನೆಟಾಗಿ ಆತ ಏನು ಮಾಡ್ತಾನೆ, ಈಗ ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಳ್ಳೆ ಒಂದು ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ, ಅಂದರೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಗುರು. ಓಕೆನ, ಏನಾಗುತ್ತೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಖಂಡಿತ ಆಗುತ್ತೆ ಅವರಿಗೆ. ಏನಾದರೂ ಬಿಸ್ನೆಸ್ಸಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇತ್ತು ಖಂಡಿತ ಆಗುತ್ತೆ, ಸ್ವಲ್ಪ ಜಾಗ್ರತೆ ಮಾಡಬೇಕು, ಮೋಸ ಹೋಗುವಂಥ ಸಾಧ್ಯತೆಗಳು ಕೂಡ ಉಂಟು. ಸುಮ್ಮನೆ ಎಲ್ಲೋ ಒಂದು ಕಡೆ ಬ್ಲೈಂಡ್ ಆಗಿ ಯಾವುದಕ್ಕಾದರೂ ಸೈನ್ ಮಾಡೋದಾಗಲಿ, ಯಾರಿಗಾದರೂ ಹಣ ಕೊಟ್ಟು ಬಿಡೋದಾಗಲಿ, ಅಲ್ವಾ ಪಾರ್ಟ್ನರ್ಶಿಪ್ಪಲ್ಲಿ ಸರಿಯಾದ ರೀತಿಯಲ್ಲಿ ಗ್ರಹಣಗಳಿದ್ದಲ್ಲದೆ ಸರಿಯಾದ ರೀತಿಯಲ್ಲಿ ಎಲ್ಲಿ ಕೂಡ ನೀವು ಪೇಪರ್ ವರ್ಕ್ ಮಾಡದೆ ಪಾರ್ಟ್ನರ್ಶಿಪ್ಪನ್ನು ಮಾಡಿದಾಗ ಕೂಡ ಮೋಸ ಹೋಗುವಂಥ ಸಾಧ್ಯತೆಗಳು ಉಂಟು. ಯಾಕಂದರೆ ಮಿಥುನ ರಾಶಿಯಲ್ಲಿ ರಾಹು ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಅದರ ಬಗ್ಗೆ ಗಮನ ಕೊಟ್ಟರೆ ಬಾಕಿ ಯಾವುದೇ ರೀತಿ ಪ್ರಾಬ್ಲಮ್ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಇನ್ನು ಮಕ್ಕಳ ವಿಚಾರದಲ್ಲಿ ತೊಂದರೆ ಉಂಟು, ಮಕ್ಕಳಾಗಲಿಲ್ಲ, ಮಕ್ಕಳಾಗಬೇಕು, ಮಕ್ಕಳ ಎಜುಕೇಷನ್ಗೆ ತೊಂದರೆ, ಮಕ್ಕಳಿಗೆ ಕೆಲಸನೇ ಸಿಕ್ಕಿಲ್ಲ, ಮಕ್ಕಳು ವಿದೇಶಕ್ಕೆ ಹೋಗಬೇಕು ಅಥವಾ ಇನ್ಯಾವುದು, ಸೊ ಅದರಲ್ಲೆಲ್ಲ ಸಮಸ್ಯೆ ಉಂಟು, ಅದೆಲ್ಲ ನಿವಾರಣೆ ಆಗುತ್ತೆ ನಿಮಗೆ. ಅದರ ಹತ್ರ ಯಾರಿಗೆಲ್ಲ ಸರ್ಕಾರಿ ನೌಕರಿ ಬೇಕು, ಜಾಬ್ ಬೇಕು, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಇಷ್ಟವರೆಗೆ ಪೂರ್ತಿಯಾಗಿಲ್ಲ ಅಥವಾ ಅದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು ಅಂತಾದರೂ ಕೂಡ ಅದರಲ್ಲಿ ಕೂಡ ನಿಮಗೆ ಸೊಲ್ಯೂಷನ್ ಅಂತೂ ಸಿಕ್ಕೇ ಸಿಗುತ್ತೆ. ಯಾರಿಗೆ ಮೇಷ ಲಗ್ನದವ್ರಿಗೆ ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬಿಡೋಣ. ಓಕೆ, ಅವ್ರು ನಮಗೇನೆ ಹೋಲ್ಡಲ್ಲಿಟ್ಟು ಲೈನಲ್ಲಿರಿ ಅಂತಾರೆ, ಏನಪ್ಪ ಮಾಡೋಣ, ಏನು ಮಾಡುವ ಹಾಗಿಲ್ಲ, ರೈಟ್, ಏನು ಮಾಡೋಣ. ಸೊ ಈಗ ನಮ್ಮ ಮೇಷ ಲಗ್ನದವ್ರಿಗೆ ಅಲ್ವಾ ಸರ್ಕಾರಿ ಕೆಲಸ ಕಾರ್ಯಗಳು ಬಾಕಿ ಉಳಿದು ಬಿಟ್ಟಿವೆ, ಏನು ಮಾಡೋಕ್ಕಾಗ್ತಾಯಿಲ್ಲ, ತೊಂದರೆ ಕ್ರಿಯೇಟ್ ಆಗ್ತೊಂಡಂದರೆ ಇಷ್ಟೋರಿಗೆ ಏನೋ ತೊಂದರೆ ಕ್ರಿಯೇಟ್ ಆಗಿದೆ, ಇನ್ನು ಮುಂದೆ ಆಗಲ್ಲ, ಇನ್ನು ಮುಂದೆ ಸರ್ಕಾರಿ ನೌಕರಿ ಬೇಕು ಖಂಡಿತ ಸಿಗ್ಬೋದು ನಿಮಗೆ, ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೇನೆ. ನಿಮ್ಮ ಜಾತಕದಲ್ಲಿ ಸೂರ್ಯನ ಪರಿಸ್ಥಿತಿ ಚೆನ್ನಾಗಿರಬೇಕು, ಸರ್ಕಾರಿ ನೌಕರಿ ಸಿಗಬೇಕಾದ್ರೆ ಅನ್ಯಥಾ ಸಿಗುವುದು ಸ್ವಲ್ಪ ಕಷ್ಟ ಆಗಿಬಿಡ್ತದೆ. ಎಲ್ಲೊಂದು ಕಡೆ ಸೂರ್ಯನಿಗೆ ಶನಿಯ ಸಂಬಂಧ ಬಂದುಬಿಟ್ಟಿದೆ, ಸೂರ್ಯನ ರಾಶಿಯಲ್ಲಿ ಶನಿ ಇದ್ದಾನೆ, ಸೂರ್ಯನ ರಾಶಿಗೆ ಶನಿಯನ್ನು ಶನಿ ದೃಷ್ಟಿ ಹಾಕಿಬಿಟ್ಟಿದ್ದಾನೆ, ಅಥವಾ ನವಾಂಶದಲ್ಲಿ ಕೂಡ ಸೂರ್ಯನ ರಾಶಿಯಲ್ಲಿ ಶನಿ ಇದ್ದಾನೆ, ಸೂರ್ಯನ ರಾಶಿಗೆ ಶನಿ ದೃಷ್ಟಿ ಇಟ್ಟುಬಿಟ್ಟಿದ್ದಾನೆ, ಅಥವಾ ಸೂರ್ಯ ಮತ್ತು ಶನಿ ಕಾಂಬಿನೇಷನ್ನಲ್ಲಿದ್ದಾರೆ ಅಥವಾ ಸೂರ್ಯ ಮತ್ತು ರಾಹು ಕಾಂಬಿನೇಷನ್ನಲ್ಲಿದ್ದಾರೆ ಅಂತ ಆದಾಗ ಸರ್ಕಾರಿ ಕೆಲಸ ಕಾರ್ಯಗಳು ಆಗುವಂಥ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ತೇನೆ, ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಆನಂತರ ಪರವಾಗಿಲ್ಲ, ನಿಮ್ಮನ್ನೋದು ಮುಂದುವರಿಸ್ಕೊಂಡು ಹೋಗ್ಬೋದು. ಸದ್ಯದ ಮಟ್ಟಿಗೆ ನಿಮಗೆ ಈ ಒಂದು ಗೋಚಾರದ ಪ್ರಕಾರ ನೋಡಲಿಕ್ಕೆ ಹೋದರೆ ಸರ್ಕಾರಿಯಿಂದ ಬರತಕ್ಕಂತಹ ಪ್ರಾಬ್ಲಮ್ಗಳೇನುಂಟು ಅದೆಲ್ಲ ನಿವಾರಣೆ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಇಷ್ಟವರೆಗೇನು ಮುಂದೆ ಹೋಗಲಿಲ್ಲ, ಇನ್ನು ಮುಂದುವರಿಯುತ್ತೆ. ಅದೇ ರೀತಿ ಮಕ್ಕಳಾಗಬೇಕು, ಮಕ್ಕಳು ಬೇಕು ಅಂತ ಎನ್ನುವರಿಗೂ ಕೂಡ ಇದು ಒಳ್ಳೆ ಸಮಯ ಅಂತ ಹೇಳ್ತೇನೆ. ಮಕ್ಕಳನ್ನು ಅಡಾಪ್ಟ್ ಮಾಡಿಕೊಳ್ಳುವವರಿಗೆ ಕೂಡ ಇದು ಒಳ್ಳೆ ಸಮಯ ಅಂತ ಹೇಳ್ತೇನೆ. ಇನ್ನು IVF ಮುಖಾಂತರ ಮಕ್ಕಳನ್ನು ಪಡೆಯುವವರಿಗೆ ಕೂಡ ಇದು ಒಳ್ಳೆ ಸಮಯ ಅಂತ ಹೇಳ್ತೇನೆ. ಬಟ್ ಏನೇ ಇದ್ರೂ ಕೂಡ ನಿಮ್ಮ ಪರ್ಸನಲ್ ಜಾತಕವನ್ನು ತೋರಿಸಿನೇ ಡಿಸಿಷನ್ ತೊಗೊಳ್ಬೇಕು, ಯಾಕಂದರೆ ಗುರು ಚೆನ್ನಾಗಿರಬೇಕಾಗುತ್ತೆ. ಈಗ ಇಲ್ಲಿ ಗುರು ಏನು ಮಾಡ್ತಾನೆ, ತನ್ನ ಒಂದು 9ನೇ ದೃಷ್ಟಿಯಿಂದ ಆತ ಸಿಂಹರಾಶಿಯನ್ನು ನೋಡ್ತಾ ಇದ್ದಾನೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಓಕೆನಾ, ಅದು ಒಳ್ಳೆ ಒಂದು ರಿಸಲ್ಟ್. ಅದರ ಜೊತೆಗೆ ಇನ್ನೊಂದು 2 ತಿಂಗಳು ಹೋದಾಗ ಧನುರಾಶಿಗೆ ಗುರು ಬರ್ತಾನೆ, ಗುರು ಬಂದಾಗ ಅದು ಮತ್ತಷ್ಟು ಒಳ್ಳೆ ರಿಸಲ್ಟನ್ನು ಕ್ರಿಯೇಟ್ ಮಾಡಿದೆ. ಯಾಕಂದರೆ ಮಕ್ಕಳ ವಿಚಾರದಲ್ಲಿ ಏನು ನಿಮಗೆ ಕನ್ಸಿವ್ ಆಗಿಲ್ಲ, 100% ಕನ್ಸಿವ್ ಆಗೋ ಯೋಗವನ್ನು ಗೋಚರದ ಗ್ರಹ ಏನು ತೋರಿಸ್ತಾ ಉಂಟು. ಬಟ್ ನಿಮ್ಮ ಜಾತಕದಲ್ಲಿ ಕೂಡ ಆ ಒಂದು ಯೋಗಗಳು ಇರಬೇಕಾಗುತ್ತೆ, ಆಗ ಕನ್ಸಿವ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ. ಓಕೆನಾ, ಗೊತ್ತಾಗ್ಬಿಡ್ತು. ಅದರಿಂದಾಗಿ ಈ ಒಂದು ಮೇಷಲಗ್ನದವರು ವಿಶೇಷ ರೀತಿಯಲ್ಲಿ ಈ ವರ್ಷ ಎಂಜಾಯ್ ಮಾಡ್ಬೋದಪ್ಪ, ಪರವಾಗಿಲ್ಲ. ಹಲವಾರು ಕೆಲಸ ಕಾರ್ಯಗಳು ಕೈಗೂಡ್ತವೆ, ಅವರಿಗೆ ಇದ್ದ ಸಮಸ್ಯೆಗಳೆಲ್ಲ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಗುರು ಏನೇ ಇದ್ದರೂ ಕೂಡ ಒಳ್ಳೆ ರಿಸಲ್ಟನ್ನು ಅದರ ಮುಖಾಂತರ ನಿಮಗೆ ಪ್ರೊಡ್ಯೂಸ್ ಅಂತೂ ಮಾಡಿಯೇ ಮಾಡ್ತಾನೆ. ಸ್ನೇಹಿತರಿಂದ ಅಥವಾ ನಿಮ್ಮ ಕಲೀಗ್ಸ್ ಇರ್ಬೋದು, ಸ್ನೇಹಿತರಿರ್ಬೋದು, ಇನ್ಯಾರೇ ಇರ್ಬೋದು, ಅವ್ರ ಮುಖಾಂತರ ನಿಮಗೆ ಸಪೋರ್ಟ್ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗಿದೆ. ಓಕೆನಾ, ಗೊತ್ತಾಗ್ಬಿಡ್ತು. ನೆಕ್ಸ್ಟ್ ಬಂದ್ಬಿಡೋಣ ವೃಷಭ ಲಗ್ನಕ್ಕೆ ಬಂದ್ಬಿಡೋಣ. ವೃಷಭ ಲಗ್ನಕ್ಕೆ ಏನಪ್ಪ ಫಲಾಫಲಗಳು ಉಂಟಾಗ್ತವೆ ಖಂಡಿತ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬಿಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ ಸರ್? ನಾನು ಕುಂದಾಪುರದಿಂದ ಮಾತಾಡ್ತಾ ಇದ್ದೆ. ಕುಂದಾಪುರ, ತಮ್ಮ ಹೆಸರು ಹೇಳಿ ಸರ್. ಸರ್ ಮಂಜುನಾಥ್. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ? 12/7/88. ಸಮಯ ಹೇಳಿ ಸರ್. 12:00 AM. ಬೆಳಿಗ್ಗೆ 9. ಹುಟ್ಟಿದ್ದೆಲ್ಲಿ ಸರ್ ತಾವು? ಸಿರ್ಸಿ. ಸಿರ್ಸಿ, ಓಕೆ. ಮೃಗಶಿರ ನಕ್ಷತ್ರ ಮಿಥುನ ರಾಶಿನಾ? ಮೃಗಶಿರ ನಕ್ಷತ್ರ ಮಿಥುನ ರಾಶಿ. ನೋಡಿ ಸರ್, ನಿಮಗೆ ಗುರು ದೇಶ ನಡೀತಾ ಉಂಟು. ಓಕೆ, ನಿಮಗೆ ಸದ್ಯದ ಮಟ್ಟಿಗೆ ಗುರು ದೇಶ ನಡೀತಾ ಉಂಟು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳನ್ನು ಗುರು ಕ್ರಿಯೇಟ್ ಮಾಡಬಲ್ಲ ಗುರು. ಯಾಕಂದರೆ ಗುರುವಿನ ರಾಶಿಯಲ್ಲಿ ಒಬ್ಬ ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ತುಂಬ ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಮತ್ತು ಒಂದು ಕಡೆ ಕೇತು ಬಂದು ಕುಜ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಶನಿ ಮತ್ತು ಮಂಗಳ ಇಬ್ಬರು ಕೆಲಸ ಮಾಡಿದೆ ಅಂದರೆ ಗುರು ದೇಶ ನಡೆದರೂ ಕೂಡ ಸ್ಟ್ರಗಲನ್ನು ಅನುಭವಿಸಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಮಂಜುನಾಥ್ ಅವರಿಗೆ. ಏನು ತಿಳ್ಕೊಳ್ಬೇಕು ಹೇಳಿಬಿಡಿ. ಸರ್, ನಾನು ಇದು ಲಕ್ಕಿ ಸ್ಟೋನ್ ಹಾಕ್ಬೇಕಂತ ಇದ್ದೆ, ಮತ್ತೆ ಇನ್ನೊಂದು ನನಗೆ ಏನ್ ಮಾಡಿದ್ರು ದುಡ್ಡು ನಿಲ್ತಾ ಇಲ್ಲ, ಅದಕ್ಕೋಸ್ಕರ ಯಾವ್ದಾದ್ರು ಲಕ್ಕಿ ಸ್ಟೋನ್ ಸಜೆಸ್ಟ್ ಮಾಡ್ಬೋದು ಸರ್? ದುಡ್ಡು ನಿಲ್ಲದಕ್ಕೆ ಲಕ್ಕಿ ಸ್ಟೋನ್ ಅದು ಪರಿಹಾರ ಅಂತೂ ಖಂಡಿತ ಅಲ್ಲ ಸರ್, ಕಾಮನ್ ಸೆನ್ಸ್ ಪರಿಹಾರ.
ಲಕ್ಕಿ ಸ್ಟೋನ್ ಪರಿಹಾರ ಅಲ್ಲ, ನಾನು ಲಕ್ಕಿ ಸ್ಟೋನ್ ಹೇಳೋದು ಕೂಡ ಇಲ್ಲ ಸರ್. ಸರ್ ನಾನು ಲಕ್ಕಿ ಸ್ಟೋನ್ ಹೇಳಬೇಕಾದ್ರೆ ನನಗೆ 2-3 ಗಂಟೆಗಳ ಕಾಲ ಅದರ ಎದುರು ಕೂತ್ಕೊಳ್ಬೇಕಾಗುತ್ತೆ, ಅದರಲ್ಲಿ ಏನು ಉಂಟಂತ ನೋಡಲಿಕ್ಕೆ. ಅಲ್ಲಿವರೆಗೆ ಲಕ್ಕಿ ಸ್ಟೋನ್ ಹೇಳುವ ಹಾಗಿಲ್ಲ, ಅಲ್ಲಿ 5ನೇ ಮನೆ ಅಧಿಪತಿ ಅದನ್ನು ಹಾಕ್ಕೊಳ್ಳಿ. ಯಾಕಂದರೆ ಇಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ನಿಮಗೆ, ಇಲ್ಲಿ ಏನಾಗುತ್ತೆ ಗುರು ದರ್ಶನ ಹಿಡಿದೊಂಡು ಗುರು ಏನು ಮಾಡ್ತಾನೆ ಇಲ್ಲಿ ಶುಕ್ರನ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಶುಕ್ರನ ಜೊತೆ ಸೇರ್ಕೊಂಡು ಆತ ಏನು ಮಾಡ್ತಾನೆ, ಅತಿಮಾನುಷ ಯೋಗದಲ್ಲಿದ್ದಾನೆ. ದಶಮದಲ್ಲಿ ಗುರು ಇರೋದ್ರಿಂದ ಮೊದಲೇ ನೀಚ ಫಲವನ್ನು ಕೊಡ್ತಾ ಇದ್ದಾನೆ. ಅದರ ಜೊತೆಗೆ ಏನಾಗುತ್ತೆ, ಆತನ ಎರಡು ರಾಶಿಯಲ್ಲಿ ಒಬ್ಬರು ಯಾರಿದ್ದಾರೆ, ಒಬ್ಬ ಪೂಜಾ ಇದ್ದಾನೆ, ಒಬ್ಬ ಶನಿ ಇದ್ದಾನೆ. ಏನು ಮಾಡ್ತಾನೆ, ಶನಿ ಮೈನಸ್ ರಿಸಲ್ಟ್, ಮೈನಸ್ ರಿಸಲ್ಟ್ ಏನೇ ಮಾಡಿದರೂ ಕೂಡ ನಿಮಗೆ ಬರ್ಕತ್ ಕೊಡಲಿಕ್ಕೆ ಬಿಡುವುದಿಲ್ಲ ಅಂತ ಕಾರ್ಯಕ್ಷೇತ್ರದಲ್ಲಿ ತೊಂದರೆಯನ್ನು ಕೊಟ್ಬಿಡ್ತಾನೆ. ಪೂಜಾ ಏನು ಮಾಡ್ತಾನೆ, ಸ್ಟ್ರಗಲ್ ಮಾಡಿಸ್ತಾನೆ ಎಲ್ಲ ವಿಚಾರಗಳಲ್ಲಿ ಕೂಡ. ಅರ್ಥ ಆಯ್ತಾ ಸರ್? ಸೊ ಇದನ್ನೇ ಮಾಡಿಸ್ತಾನೆ. ಹಾಗಾದರೆ ನೀವು ಯಾವ ಸ್ಟೋನ್ ಹಾಕಿದರೆ ಏನು ಪ್ರಯೋಜನ, ಏನು ಮಾಡೋಕ್ಕಾಗಲ್ಲ ಸರ್. ಸೊ ಯಾವ ಸ್ಟೋನ್ ಹಾಕಿದ್ರು ಕೂಡ ನಿಮಗೆ ಇದರಲ್ಲಿ ಪ್ರಯೋಜನ ಬರುವಂತೆ ಇಲ್ಲ ಅಂತ ಹೇಳ್ತೇನೆ. ಅದಕ್ಕೋಸ್ಕರ ಪರಿಹಾರ ಹೇಳ್ತೇನೆ. ಸೊ ಅದನ್ನು ಮಾಡ್ಕೊಳ್ಳಿ ಎಲ್ಲೋ ಒಂದು ಕಡೆ ಒಳ್ಳೆ ರಿಸಲ್ಟ್, ಅದರ ಮುಖಾಂತರ ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರೋ. ನೀವೇನು ಮಾಡಬೇಕಂದ್ರೆ ಒಂದು ಗುರುವಾರ ದಿವಸ, ಶುಕ್ಲ ಪಕ್ಷದ ಗುರುವಾರ ದಿವಸ ಬೆಳಿಗ್ಗೆ, ಅದಕ್ಕಿಂತ ಮೊದಲು ನಾನು ಹೇಳಿದ್ದನ್ನು ಮಾಡಿದ್ದಾನೆ. ಗುರುವಾರ ದಿವಸ ಬೆಳಿಗ್ಗೆ ಆಗಬೇಕು. ಏನು ಮಾಡಬೇಕು, ಒಂದು ಸಾಯಿಬಾಬಾನ ಪೆಂಡೆಂಟ್ ಅಥವಾ ಸಾಯಿಬಾಬಾ ನಿತ್ಯಾನಂದ ಸ್ವಾಮಿ, ರಾಘವೇಂದ್ರ ಸ್ವಾಮಿ, ಸ್ವಾಮಿ ಸಮರ್ಥ ಅಥವಾ ನಿಮಗೆ ಕಲಿಸಿದಂಥ ಗುರುಗಳು ಅಥವಾ ನಿಮ್ಮ ಮನೆಗೆ ಅಥವಾ ನಿಮ್ಮ ಕುಟುಂಬದ ಗುರುಗಳು ಯಾರೇ ಇದ್ರು ಕೂಡ ಅವರ ಒಂದು ಪೆಂಡೆಂಟನ್ನು ಮಾಡಿಸಿ. ಓಕೆ, ಅವ್ರದ್ದೊಂದು ಪೆಂಡೆಂಟನ್ನು ಮಾಡಿಸಿ ಅದನ್ನು ಕೆಂಪು ದಾರದಲ್ಲಿ ನೀವೇನು ಮಾಡಬೇಕು, ಶುಕ್ಲ ಪಕ್ಷದ ಗುರುವಾರ ದಿನ ಬೆಳಿಗ್ಗೆ 6:30-7 ಗಂಟೆಯೊಳಗೆ ನಿಮ್ಮ ಕತ್ತಲ್ಲಿ ಧರಿಸಬೇಕು ನೀವು. ಓಕೆನಾ? ಇದರಿಂದಾಗಿ ಗುರುವಿನ ಸ್ಥಿತಿ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಏನು ಮಾಡಬೇಕು, ಆನಂತರ ಇಲ್ಲಿ ತುಂಬ ತೊಂದರೆ ಯಾರು ಕೊಡ್ತಾರೆ, ಇಲ್ಲಿ ಶನಿ ತುಂಬ ತೊಂದರೆ ಕೊಡ್ತಾ ಇದ್ದಾನೆ. ಶನಿಗೆ ಬೇಕಾಗಿ ಕಪ್ಪು ಎಳ್ಳಿಂದ ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸಿ ತೆಗಿಬೇಕು. ಕಪ್ಪು ಎಳ್ಳಿಂದ ಒಂದು ಹಿಡಿ ಕಪ್ಪು ಎಳ್ಳನ್ನು ಇಟ್ಕೊಂಡು ಅಪ್ರದಕ್ಷಿಣ ಆಕಾರದಲ್ಲಿ ನೀವು ನಿಮ್ಮ ಮೈಗೇನೆ ಅಥವಾ ಯಾರ ಥರದ್ದು ಹೇಳಿ ಸುತ್ತಾಕ್ಲಿಕ್ಕೆ, ಅಂದರೆ ಹೇಗೆ ದೃಷ್ಟಿ ತೆಗಿತಾರೆ ಆ ರೀತಿಯಾಗಿ ತೆಗಿಲಿಕ್ಕೆ ಹೇಳಿ. ತೆಗೆದು ಏನು ಮಾಡಬೇಕು, ಅದನ್ನು ಹರಿವನಿಲ್ಲ ಬಿಡ್ತಾ ಬನ್ನಿ ಅಥವಾ ದೂರ ಬಿಸಾಡಿ. ಸೊ ಇದೆರಡು ರೆಮಿಡೀಸನ್ನು ಮಾಡ್ಕೊಳ್ಳಿ ಮಂಜುನಾಥ್ ಅವರೇ, ಖಂಡಿತ ಒಳ್ಳೆಯದಾಗುತ್ತೆ, ನಿಮಗೆ ಪರವಾಗಿಲ್ಲ. ನೋಡಿ, ನಿಮ್ಮ ಹೆಸರೇ ಮಂಜುನಾಥ್ ಅಂತ ಇಟ್ಕೊಂಡಿದ್ದಾರೆ. ಮಂಜುನಾಥ್ ಅನ್ನೋ ಹೆಸರಿನಲ್ಲಿ ಏನು ಬರುತ್ತೆ ಗೊತ್ತಾ, ಒಂದನೇದಾಗಿ ಈಶ್ವರನ ಹೆಸರು ಆಯ್ತಾ ಇದು, ಎರಡನೇದಾಗಿ ಏನಂದರೆ ಮಂಜು ಅಂತ ಉಂಟು. ಮಂಜು ಅಂದರೆ ಬರಫ್, ಅದು ಐಸ್. ಐಸ್ ಅಂದ್ರೇನು, ಶನಿ ಎಫೆಕ್ಟ್. ಹಾಗಾದರೆ ಶನಿ ಎಫೆಕ್ಟ್ ನಿಮ್ಮ ಲೈಫಲ್ಲಿ ತುಂಬಾ ಜಾಸ್ತಿ. ಅದರ ಜೊತೆಗೆ ಮಂಜುನಾಥ್ ಅನ್ನೋ ಹೆಸರಿನಲ್ಲಿ ರೂಲಿಂಗ್ ಮಾಡಿ ಬಂದು ಶುಕ್ರ, ಅದು ಪರವಾಗಿಲ್ಲ. ಬಟ್ ಮಂಜು ಎನ್ನುವ ಹೆಸರೇನುಂಟು, ಅದು ಶನಿ ಎಫೆಕ್ಟನ್ನು ಕೊಡ್ತಾ ಇರ್ತದೆ. ಅಂದರೆ ಯಾವಾಗ ನೋಡಿದ್ರು ಕೂಡ ಸ್ಟ್ರಗಲ್ ಮಾಡಿನೇ ಮುಂದುವರಿಬೇಕು. ಯಾವುದೇ ಒಂದು ಕೆಲಸವನ್ನು ಆರಂಭ ಮಾಡಬೇಕಾದ್ರು ಕೂಡ ಸ್ಟ್ರಗಲನ್ನು ಅನುಭವಿಸಬೇಕು ನೀವು. ಅನಂತರನೇ ಮುಂದುವರಿಕೆ ಬಿಡ್ತಾನೆ, ಇಲ್ಲಾಂದರೆ ಬಿಡುವುದಿಲ್ಲ ಆತ ಅಂತ ಪರಿಸ್ಥಿತಿ. ಅದಕ್ಕೋಸ್ಕರ ನಾನು ಹೇಳಿದಂತಹ ರೆಮಿಡೀಸನ್ನು ಮಾಡಿಕೊಂಡಾಗ ಡೆಫಿನೆಟಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾವಾಗ ಕತ್ತಲ್ಲಿ ನೀವು ಒಂದು ಗುರುವಿನ ಪೆಂಡೆಂಟನ್ನು ಹಾಕೊಳ್ತೀನಿ, ಗುರುವಿನ ಸ್ಥಿತಿ ಚೇಂಜ್ ಆಗುತ್ತೆ, ಖಂಡಿತ ನಿಮಗೆ ರಿಸಲ್ಟ್ ಬರುತ್ತೆ. ಮಂಜುನಾಥ್ ಅವರೇ, ಒಳ್ಳೆಯದಾಗಲಿ. ಓಕೆ, ತುಂಬ ಜನಕ್ಕೆ ಇದೊಂದು ಭ್ರಮೆ ಇದೆ, ಲಕ್ಕಿ ಸ್ಟೋನ್ ಹಾಕುವ ಅದು ಹಾಕುವ ಇದು. ಅಯ್ಯೋ, ಲಕ್ಕಿ ಸ್ಟೋನ್ ಎಲ್ಲ ಹಾಕೋದ್ರಿಂದ ಭಾಗ್ಯ ಬದಲಾವಣೆ ಆಗುವುದಿಲ್ಲ. ಡೆಫಿನೆಟಾಗಿ ಲಕ್ಕಿ ಸ್ಟೋನ್ ಹಾಕಬೇಕಾದ್ರೂ ಕೂಡ ಜಾತಕವನ್ನು ಕಡಿಮೆ ಅಂದರೂ ಕೂಡ 1 ಗಂಟೆಗಳ ಕಾಲ ಪರಿಶೀಲನೆಗೆ ಒಳಪಡಿಸಬೇಕಾಗಿದೆ. 1 ಗಂಟೆ, ಯಾಕಂದರೆ ನವಾಂಶದಲ್ಲಿ ಏನುಂಟು, ನವಾಂಶವನ್ನು ನೋಡಿಕೊಂಡೇ ಲಕ್ಕಿ ಸ್ಟೋನ್ ಹಾಕಬೇಕು, ದಶಾಂಶ ನೋಡಿಕೊಂಡೇ ಲಕ್ಕಿ ಸ್ಟೋನ್ ಹಾಕಬೇಕು. ಸುಮ್ಮನೆ ತ್ರಿಕೋನಗಳ ಅಧಿಪತಿ ಇದ್ದಾನೆ, ಆತ ಇದ್ದಾನೆಪ್ಪ, ನಿನ್ನ ಸಿಂಹ ಲಗ್ನ, ನಿಮಗೆ ತ್ರಿಕೋನದ ಅಧಿಪತಿ, ಯಾವ ಬಂದುಬಿಡ್ತಾನೆ, ಇವ ಬಂದುಬಿಡ್ತಾನೆ ಅಂತ ಹಾಕಿಕೊಂಡ್ರೆ ಡೆಫಿನೆಟಾಗಿ ಪ್ರಾಬ್ಲಮ್. ಎಷ್ಟೋ ಜನ ಹಾಕಿದ್ದಾರೆ, ಏನು ರಿಸಲ್ಟ್ ಇದೆ ಅಂತ ಕೇಳಿ, ಅಷ್ಟು ಕೇಳಿ, ಬೇರೇನು ಬೇಕಾಗಿಲ್ಲ. ಓಕೆನಾ? ಎಷ್ಟೋ ಜನ ಹಾಕ್ಕೊಂಡಿದ್ದಾರೆ ಅಲ್ವಾ, 15,000-20,000 ಖರ್ಚು ಮಾಡಿ ಹಾಕ್ಕೊಂಡಿದ್ದಾರೆ. ನಾನು ಬೇಡ ಅಂತ ಹೇಳಲ್ಲ, ಏನು ರಿಸಲ್ಟ್ ಇದೆ ಅದನ್ನು ಕೇಳಿ. ಅದು ಕೂಡ ಕೆಲವರೆಲ್ಲ 3-3 ಹಾಕಿಕೊಡ್ತಾರೆ, 3-3 ಅಲ್ವಾ, ತ್ರಿಕೋನಗಳ ಅಧಿಪತಿ ಆ 3-3 ಸ್ಟೋನನ್ನು ಹಾಕ್ಕೊಟ್ಟಿರ್ತಾರೆ. ಯಾಕೆ ಹಾಕ್ತಾರೆ ನನಗಂತೂ ಅರ್ಥ ಆಗಲ್ಲ. ಯಾಕಂದರೆ ಅದೊಂಥರ ಬಿಸ್ನೆಸ್ ಟೈಪಲ್ಲಿ ಹೋಗ್ತಾ ಇದೆಯೇ ಹೊರತು ಯಾರಿಗದು ರಿಸಲ್ಟ್ ಕೊಡೋಣ ಎನ್ನುವ ರಿಸಲ್ಟ್ ಕೊಟ್ಬಿಡೋಣ ಅನ್ನೋ ಒಂದು ಭಾವನೆ ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಅಷ್ಟು ಸುಲಭದಲ್ಲಿ ಅದು ವರ್ಕ್ ಆಗಲ್ಲ, ನೆನ್ಪಿಟ್ಕೊಳ್ಬೇಕು. ನೀವೇನಾದರೂ ನಿಮಗೆ ಜ್ಯೋತಿಷದ ಬಗ್ಗೆ ತುಂಬ ರಹಸ್ಯ ಬೇಕಾದರೆ ನಾನು ಕ್ಲಾಸನ್ನು ಮಾಡ್ತಾ ಇರ್ತೀನಿ, ಆ ಕ್ಲಾಸ್ಗೆ ಬಂದು ಅಟೆಂಡ್ ಆಗಿ ನಿಮಗೆ ರಹಸ್ಯಗಳು ಗೊತ್ತಾಗ್ಬಿಡ್ತವೆ. ಆನಂತರ ನೀವು ಸಲಾಮ್ ಹೊಡಿತೀರಾ ಜ್ಯೋತಿಷ ಅಂದರೆ ಹೀಗೇನೆ ಗೊತ್ತಾಗುತ್ತೆ ನಿಮಗೆ. ಓಕೆನಾ? ರೈಟ್ ಆಗುತ್ತೆ. ಕರೆ ಎಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ಶಿಲ್ಪಾ ಅವ್ರು. ಎಲ್ಲಿಂದಮ್ಮ? ಯಾರ ಬಗ್ಗೆ ತಿಳ್ಕೊಬೇಕು ತಾಯಿ? ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನೀವು ಮಾತಾಡಿದ್ದು ಕೇಳಿಸ್ತಾ ಇಲ್ಲಮ್ಮ, ಸ್ವಲ್ಪ ಹೊರಗಡೆ ಬಂದು ಮಾತಾಡಿಮ್ಮ. ಸರಿಮ್ಮ. ಹಲೋ, ಹೇಳಿಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗಳ ಬಗ್ಗೆ. ಮಗಳ ಹೆಸರು, ಹುಟ್ಟಿದ ದಿನಾಂಕ ಹೇಳಿಮ್ಮ. ಆಗಸ್ಟ್ 26, 1991. ಸಮಯ? ಸಮಯ ಸೋಮವಾರ ಬೆಳಿಗ್ಗೆ 3:35 ನಂತರ. ಸೋಮವಾರ ಬೆಳಿಗ್ಗೆ 3:35 ನಂತರ? 3:35 ನಂತರ ನಾನು ಎಂತ ಏನಂತ ಹಾಕೊಳ್ಳಿಮ್ಮ ಅದರಲ್ಲಿ? 3:35, 3:36. ಹಲೋ, ಗೊತ್ತಿಲ್ಲ, ಕರೆ ಕಟ್ ಆಗಿದೆ. ನೋಡೋಣ, ನೆಕ್ಸ್ಟ್ ಪ್ರಯತ್ನ ಮಾಡೋಣ, ತೊಂದರೆ ಇಲ್ಲ. ಓಕೆ, ನೋಡಬೇಡ.
ಮೋಸ್ಟ್ಲಿ ಈಗ ಕರೆ ಮಾಡಿದ್ರಲ್ಲ ಅವರೇ ಇರಬೇಕು, ಯಾಕಂದರೆ ಅದರಲ್ಲಿ ಕೂಡ ಫಸ್ಟ್ ಕರೆ ಮಾಡಿದವರೇ. ಅಲ್ಲಿ ಕೂಡ ಅವರಿಗೆ ಮಗನ ಡೇಟ್ ಆಫ್ ಬರ್ತ್ ಟೈಮ್ ಸರಿ ಸಿಗಲಿಲ್ಲ. ಮಗಳ ಬಗ್ಗೆ ಕೇಳ್ತಾ ಇದ್ದಾರೆ, ಅಲ್ಲಿ ಕೂಡ ಸಿಗ್ತಾ ಇಲ್ಲ. ಮೊದಲು ಅದನ್ನು ಕನ್ಫರ್ಮ್ ಮಾಡಿ ಕರೆ ಮಾಡಿ ಅಂದರೆ ಕರೆ ಕಂಟಿನ್ಯೂ ಆಗುತ್ತೆ, ಅನ್ಯಥ ಕರೆ ಆಟೋಮೆಟಿಕ್ಲಿ ಕಟ್ ಆಗುತ್ತೆ. ನಾನು ಏನು ಮಾಡುವಾಗಿಲ್ಲ, ನನ್ನ ಕೈಯಲ್ಲಿ ಏನು ಕೂಡ ಇಲ್ಲಪ್ಪ. ಓಕೆನಾ? ರೈಟ್, ಬಂದ್ಬೇಡ. ವೃಷಭ ರಾಶಿ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ. ವೃಷಭ ರಾಶಿ ವೃಷಭ ಲಗ್ನಕ್ಕೆ ಗುರು ಏನು ಮಾಡ್ತಾನೆ, ಈಗ ಅಷ್ಟಮದಲ್ಲಿ ಬಂದುಬಿಟ್ಟಿದ್ದಾನೆ. ಸ್ಟೋರಿ ಸಪ್ತಮದಲ್ಲಿದೆ, ಅಷ್ಟಮದಲ್ಲಿ ಬಂದುಬಿಡ್ತಾನೆ. ಹಾಗಾದರೆ ವೃಷಭ ಲಗ್ನದವರಿಗೆ ವಿಶೇಷ ರೀತಿ ಏನು ಗುರು ಫಲಗಳನ್ನು ಕೊಡ್ತಾನೆ ಅದನ್ನು ಖಂಡಿತ ಹೇಳಿಕೊಡ್ತೇನೆ. ಸೊ ನಮ್ಮ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ಏನು ಮಾಡಿದ್ದಾನೆ, ಅಷ್ಟಮಕ್ಕೆ ಬಂದುಬಿಟ್ಟಿದ್ದಾನೆ. ಒಳ್ಳೆ ರಿಸಲ್ಟ್ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಎಲ್ಲೊಂದು ಕಡೆ ಮದುವೆ ವಿಚಾರದಲ್ಲಿ ತೊಂದರೆಗಳು, ಗಂಡ ಆದರೆ ಗಂಡ ಆದರೆ ಹೆಣ್ಣಿನ ಮನೆಯವರ ಕಡೆಯಿಂದ ತೊಂದರೆಗಳು, ಹೆಣ್ಣಾದರೆ ಗಂಡಿನ ಮನೆಯವರ ಕಡೆಯಿಂದ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು. ಅದರ ಜೊತೆಗೆ ಎಲ್ಲೊಂದು ಕಡೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಪ್ರಾಬ್ಲಮನ್ನು ಅನುಭವಿಸಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ತದೆ ಅಂತ ಹೇಳ್ತೇನೆ. ಇದನ್ನು ನೆನಪಿಟ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ನಿಮಗೆ. ಎಲ್ಲೊಂದು ಕಡೆ ಪ್ರಾಬ್ಲಮ್ ಜಾಸ್ತಿನೇ ಆಗ್ತಾ ಉಂಟು, ಏಕೋ ಗೊತ್ತಿಲ್ಲ, ಮದುವೆಗೇ ತೊಂದರೆ ಬರ್ತಾ ಉಂಟು, ಯಾವುದು ಕೂಡ ಸೆಟ್ ಆಗ್ತಾನೆ ಇಲ್ಲ. ಗಂಡ ಹೆಂಡತಿ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟಿದೆ, ಅಥವಾ ನಮ್ಮ ಹೆಣ್ಣಿನ ಮನೆಯವರಿಗೆ ಆದರೆ ಗಂಡನ ಮನೆಯವ್ರ ಕಡೆ, ಗಂಡನಿಗೆ ಆದರೆ ಹೆಣ್ಣಿನ ಮನೆಯವ್ರ ಕಡೆಯಿಂದ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಟ್ಟಿದೆ ಅಂತಾದರೆ ಡೆಫಿನೆಟ್ ಆಗಿ ಕಡಲೆಕಾಳಿಂದ ನಿವಾಳಿಸಿ ತೆಗೆಯುವುದರಿಂದ ಅತ್ಯುತ್ತಮವಾದ ರೀತಿಯ ಪರಿಹಾರವನ್ನು ಅಥವಾ ಅದರಲ್ಲಿ ಸೊಲ್ಯೂಷನನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿದ್ರೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಗೆದ್ದೇ ಗೆಲ್ತೀರಾ. ಓಕೆ, ನಾನು ಮಾತಾಡ್ತೀನಿ ಇವಾಗ. ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ಉಡುಪಿಯಿಂದ ಮಾತಾಡೋದು. ಉಡುಪಿಯಿಂದ ನಿಮ್ಮ ಹೆಸರು ಹೇಳಿಮ್ಮ. ನಿಶಾ ಅಂತ. ನಿಶಾ? ಹಾ, ನಿಶಾ. ನಿಶಾ, ಓಕೆ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ. ಮಗನ ಹೆಸರು ಹುಟ್ಟಿದ ದಿನಾಂಕ? ಫಯಾಜ್ ಅಂತ. ಓಕೆ. ಮೂವತ್ತು ಮೂರು ತೊಂಬತ್ತ ನಾಲ್ಕು. ಸಮಯ ಹೇಳಿಮ್ಮ. ಮೂವತ್ತು ಮೂರು ತೊಂಬತ್ತ ನಾಲ್ಕು. ಹುಟ್ಟಿದ ಸಮಯ ಹೇಳಿಮ್ಮ. ಹುಟ್ಟಿದ ಸಮಯ ಬೆಳಿಗ್ಗೆ ಹತ್ತುವರೆ. ಓಕೆ. ನಕ್ಷತ್ರ ಏನಾದರೂ ಗೊತ್ತಮ್ಮ ನಿಮಗೆ? ಹೌದು, ನಕ್ಷತ್ರ ವಿಶಾಖ ನಕ್ಷತ್ರ. ತುಲಾರಾಶಿ? ತುಲಾರಾಶಿ. ಹಾ, ವಿಶಾಖ ನಕ್ಷತ್ರ ತುಲಾರಾಶಿ. ಓಕೆ, ಏನು ತಿಳ್ಕೊಬೇಕಮ್ಮ ಹೇಳಿಬಿಡಿ ತಾಯಿ. ಅಂದರೆ ಅವನು ಈಗ ಬಿಸ್ನೆಸ್ ಮಾಡ್ತಿದ್ದಾನೆ ಸರ್, ಅಂದರೆ ಬ್ಲಾಕ್ ಮಾಡ್ತಿದ್ದಾನೆ ಅಪ್ಪಂದೆ. ಓಕೆ. ಇಲ್ಲಿ ತುಂಬ ಸಾಲ ಸರ್, ತುಂಬ ಸಾಲ 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 ಅವನಿಗೆ. ಎಂತ ಹಿಡಿದ್ರು ಸಾಲ. ಸರಿ. ತುಂಬಾ ಕಷ್ಟಪಟ್ಟು ದುಡಿತಿದ್ದಾನೆ. ಸರಿ. ಅದು ತುಂಬಾ ಬ್ಯಾಂಕ್ ಸಾಲ ಹೀಗೆ ಆಗ್ತಾ ಉಂಟು. ಸರಿಮ್ಮ. ಏನಮ್ಮ ಹೇಳಿಕೊಡ್ತೀನಿ ಸರ್ ಅವನಿಗೆ? ಹೇಳಿಕೊಡ್ತೀನಮ್ಮ, ಒಂದ್ ನಿಮಿಷ ನಿಂತು ಬಿಡಿಮ್ಮ, ಹೇಳಿಕೊಡ್ತೇನೆ. ವಿಶಾಖ ನಕ್ಷತ್ರ ತುಲಾರಾಶಿಯ ಜಾತಕಮ್ಮ. ಈ ಜಾತಕದಲ್ಲಿ ಈಗ ಶನಿದೇಶ ನಡೀತಾ ಉಂಟು. ಶನಿದೇಶ ನಡೀತಾ ಉಂಟು. ಶನಿ ಏನ್ ಮಾಡ್ತಾನೆ, ಶನಿ ಈ ಜಾತಕದಲ್ಲಿ ಅಥವಾ ದಶಮದಲ್ಲಿ ಅಥವಾ ಸ್ವಗೃಹಿ ಶನಿ ಪರವಾಗಿಲ್ಲ, ಬಟ್ ಶನಿ ಜೊತೆಗೆ ಒಬ್ಬ ಮಂಗಳ ಬಂದು ಸೇರ್ಕೊಂಡಿದ್ದಾರೆ. ಮಂಗಳಲ್ಲಿ ಉಪದ್ರ ಕೊಡೋದೇ ಮಂಗಳ, ತುಂಬ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಮಂಗಳ. ಯಾಕಂದರೆ ಮಂಗಳ ಏನು ಮಾಡ್ತಾನೆ, ಮಂಗಳನ ರಾಶಿ ತುಂಬ ಚೆನ್ನಾಗಿಲ್ಲ, ಅಲ್ಲಿ ಎಲ್ಲೊಂದು ಕಡೆ ರಾಹು ಬಂದು ಸೇರ್ಕೊಂಡಿದ್ದಾರೆ. ಅದಕ್ಕೋಸ್ಕರ ವ್ಯವಹಾರ ಹೇಗೆ ಮಾಡಬೇಕಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು ಹಣಕಾಸಿನ ವಿಚಾರಗಳನ್ನು ಗೊತ್ತಾಗೋದಿಲ್ಲ. ಎರಡು ಪರಿಹಾರ ಹೇಳ್ಕೊಡ್ತೀನಮ್ಮ, ಅದನ್ನು ಮಾಡ್ಕೊಳ್ಳಿ. ಒಂದನೇದಾಗಿ ಏನು ಮಾಡಬೇಕು ಅವರಿಗೆ, ಕಪ್ಪು ಉದ್ದು ಗೊತ್ತಲ್ಲಮ್ಮ, ಕಪ್ಪು ಉದ್ದು, ಕಪ್ಪು ಉದ್ದು ಒಂದು ಹಿಡಿ ಕಪ್ಪು ಉದ್ದನ್ನು ಹಿಡ್ಕೊಂಡು ಅದರಲ್ಲಿ ನಿವಾಳಿಸ್ಬೇಕಮ್ಮ. ಅವರಿಗೆ ಅಪ್ರದಕ್ಷಿಣಾಕಾರದಲ್ಲಿ ನಿವಾಳಿಸ್ತಕ್ಕಂಥ ಹರಿವ ನೀರಲ್ಲಿ ಬಿಡ್ತಾ ಬರಬೇಕಮ್ಮ. ಇದನ್ನು 3 ತಿಂಗಳ ಕಾಲ ಪ್ರತಿದಿನ ಮಾಡ್ಕೊಳ್ಬೇಕಮ್ಮ, ಒಳ್ಳೆ ರಿಸಲ್ಟ್ ಬರುತ್ತೆ. ಆನಂತರ ತೊಗರು ಬೇಳೆಯಿಂದ ನಿವಾಳಿಸ್ಬೇಕಮ್ಮ, ಅರ್ಥ ಆಯ್ತಾ? ತೊಗರು ಇಲ್ಲ, ಬೇರೆ ಬೇರೆ ಮಾಡಬೇಕಮ್ಮ, ಒಟ್ಟಿಗೆ ಸೇರಿಸುವ ಹಾಗಿಲ್ಲ, ಬೇರೆ ಬೇರೆ. ಒಮ್ಮೆ ಕಪ್ಪು ಉದ್ದು ಮತ್ತೊಮ್ಮೆ ತೊಗರು ಬೇಳೆ, 7 ಸುತ್ತಮ್ಮ. ಓಕೆ. ಸೊ ಹೇಳಿಮ್ಮ, ತೊಗರು ಬೇಳೆಯಿಂದ ನಿವಾಳಿಸ್ಬೇಕಮ್ಮ. ಈಗ ಅವನ ಕಾಲ ಮೇಲೆ ಇದ್ದಾನಮ್ಮ. ನಾನು ಹೇಳಿದ್ದನ್ನ ಫಾಲೋ ಮಾಡಿಮ್ಮ, ನಿಮ್ಗೆ ಯಾಕೆ ಚಿಂತೆ? ನಾನು ಹೇಳಿದ್ದನ್ನ ಫಾಲೋ ಮಾಡಿ, ನಿಮ್ಗೆ ಸರಿ ಆದ್ರೆ ಆಯ್ತಲ್ವಾ? ಸರಿ ಆಗ್ಬೇಕಲ್ವಾ? ಸೊ ಪ್ರಾಬ್ಲಮ್ ಏನುಂಟಂತ ನನಗೆ ಗೊತ್ತಾಗಿದೆ ಜಾತಕದಲ್ಲಿ. ಈಗ ಪರಿಹಾರ ಹೇಳಿದ್ದೇನೆ, ಅದನ್ನು ತಪ್ಪದೆ ಕಂಟಿನ್ಯೂ ಆಗಿ ಮಾಡ್ಕೊಳ್ಳಿ. ರಿಸಲ್ಟ್ ಬಂದಿಲ್ಲ ಅಂದರೆ ನಂತರ ಹೇಳಿ. ಆನಂತರ ಏನು ಮಾಡಬೇಕು, ಎರಡು ಹೇಳಿದೆ ನಿಮಗೆ. ನಂತರ ಕಡಲೆಕಾಳಿಂದ ನಿವಾಳಿಸ್ಬೇಕಮ್ಮ, ಒಂದು ಹಿಡಿ ಕಡಲೆಕಾಳನ್ನು ಇಟ್ಕೊಂಡು ಅದರಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸಿ ತೆಗೆದು ಅದನ್ನು ಹರಿವನಲ್ಲಿ ಬಿಡ್ತಾ ಬರಬೇಕು. ಇಷ್ಟು 3 ಮಾಡಿದರೆ ಏನಾಗುತ್ತೆ, ಶನಿಯಿಂದ ಪರವಾಗಿಲ್ಲ, ಮತ್ತು ಶನಿ ರಿಲೀಫ್ ಆಗಿಬಿಡ್ತಾನೆ, ಒಳ್ಳೆ ಫಲವನ್ನು ಕೊಟ್ಟೆ ಕೊಡ್ತಾನಮ್ಮ. ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಓಕೆನಾ? ಓಕೆ, ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ. ನೀನು ನರ್ವಸ್ ಆಗುವಂಥ ಪ್ರಶ್ನೆ ಇಲ್ಲ, ನಾನು ಹೇಳಿದ್ದು ಮಾಡಬೇಕಷ್ಟೇ. ನಾನು ಹೇಳಿದ್ದು ಮಾಡಿದರೆ ರಿಸಲ್ಟ್ 100%ಅಲ್ಲಿ ಇದ್ದೇ ಇರ್ತದೆ. ಯಾರು ಏನು ಬೇಕಾದ್ರೆ ಹೇಳಿ, ಯಾಕಂದರೆ ಮಾಡಿಕೊಂಡವ್ರು ತುಂಬ ಜನ ಇದ್ದಾರೆ. ಎಲ್ಲಿವರೆಗೆ ಅಂದರೆ ಫಾರಿನ್ನಲ್ಲಿ ಅವರ ಮಕ್ಕಳಿದ್ದಾರೆ, ಪಾಪ ಅವರಿಗೆ ಫಾರಿನ್ನಲ್ಲಿ ಮಾಡಲಿಕ್ಕೆ, ಅವರು ಇಲ್ಲಿ ಫೋಟೋಗೆ ಮಾಡಿ ಅಲ್ಲಿದ್ದ ಸಮಸ್ಯೆಯನ್ನು ಇಲ್ಲಿ ನಿವಾರಣೆ ಮಾಡಿದರೆ ಏನು ಮಾಡ್ತೀರಾ? ಈಗ ಫೋಟೋ, ಅವರ ಫೋಟೋ ಇಟ್ಕೊಂಡು ಅದಕ್ಕೇ ನಿವಾಳಿಸಿ ತೆಗೆದು, ಅಷ್ಟೊಂದು ನಂಬಿಕೆಯನ್ನು ನಿವಾಳಿಸಿ ತೆಗೆದು ಅಲ್ಲಿ ಪ್ರಾಬ್ಲಮ್ ಇದ್ದದನ್ನು ಇಲ್ಲಿ ಸಾಲ್ವ್ ಮಾಡಿದರೆ ಏನು ಮಾಡ್ತೀರಾ ಅಲ್ವಾ? ರೈಟ್ ತಾನೇ ಆಗುತ್ತೆ ತಾನೇ? ಸೊ ಗ್ಯಾರಂಟೆಡ್ ಆಗುತ್ತೆ, ಮಾಡ್ಕೊಳ್ಬೇಕಪ್ಪ. ಹೇಳಿದ್ದಾನೆ
ಕೆಲಸನ ಮಾಡ್ಕೊಳ್ಬೇಕಲ್ವ, ಏನು ತೊಂದರೆ ಇಲ್ಲ ಅಂತೇಳಿ ತುಂಬ ಸುಲಭ ರೀತಿಯಲ್ಲಿ ಇದೆಲ್ಲ ನಿವಾರಣೆ ಆಗಿದೆ. ಹಾಂ, ಮನೆ ವಾಸ್ತು ಇನ್ನೊಂದು ಕೆಲಸ ಅಂತ ಹೇಳ್ತೇನೆ. ಸೊ ಕೆಲವೊಮ್ಮೆ ಅದು ಸರಿ ಇಲ್ಲದಾಗ ರಿಸಲ್ಟ್ ಲೇಟ್ ಆಗಿ ಬರ್ಬೋದು ಅಥವಾ ಬರದೇ ಕೂಡ ಹೋಗ್ಬೋದು, ಅಂತ ಪರಿಸ್ಥಿತಿ ಇರ್ತದೆ, ಅದರ ಬಗ್ಗೆ ಗಮನ ಕೊಡಬೇಕು ನೀವು. ಓಕೆನಾ? ಸೊ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಷ್ಟಮದಲ್ಲಿ ಗುರು ಇದ್ದಾನೆ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಇನ್ನು ಬರುವ ಮಾರ್ಚ್ 30ನೇ ತಾರೀಕಿನವರೆಗೆ ಕೂಡ ಒಳ್ಳೆ ರಿಸಲ್ಟನ್ನು ಗುರು ಕೊಡ್ತಾ ಇಲ್ಲ. ಆನಂತರ ಗುರು ಏನು ಮಾಡ್ತಾನೆ, ಭಾಗ್ಯಕ್ಕೆ ಹೋಗ್ತಾನೆ, ಆನಂತರ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಕೊಡ್ಬೋದು, ಅಲ್ಲಿವರೆಗೆ ಅಂತೂ ಖಂಡಿತ ಕೊಡಲ್ಲ. ಆದರೂ ಕೂಡ ಏನು ಮಾಡ್ತಾನೆ ಗುರು, ಅಷ್ಟಮದಲ್ಲಿ ಇದ್ದುಕೊಂಡು ಆತ ಏನು ಮಾಡ್ತಾನೆ, ಪಂಚಮದ ದೃಷ್ಟಿಯಿಂದ ವ್ಯಯಭಾವವನ್ನು ನೋಡ್ತಾ ಇದ್ದಾನೆ. ಅಷ್ಟಮದಲ್ಲಿ ಇದ್ದುಕೊಂಡು ಪಂಚಮ ದೃಷ್ಟಿಯಿಂದ ವ್ಯಯಭಾವವನ್ನು ನೋಡ್ತಾ ಇದ್ದಾನೆ. ಸೊ ಇದರಲ್ಲಿ ಏನಾಗುತ್ತೆ, ನಿಮಗೆ ಹಾಸ್ಪಿಟಲಲ್ಲಿ ಏನಾದರೂ ತೊಂದರೆಗಳುಂಟು ಇಷ್ಟೋರಿಗೆ ಅಥವಾ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಕ್ರಿಯೇಟ್ ಆಗ್ತವೆ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ರಿಲೀಫನ್ನು ನಿಮಗೆ ಖಂಡಿತ ಕೊಡಬಲ್ಲ ಅಂತ ಹೇಳಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ಆನಂತರ ಗುರು ಏನು ಮಾಡ್ತಾನೆ, ತನ್ನ ಒಂದು 7ನೇ ದೃಷ್ಟಿಯಿಂದ ಧನಸ್ಥಾನವನ್ನು ನೋಡ್ತಾ ಇದ್ದಾನೆ. 7ನೇ ದೃಷ್ಟಿಯಿಂದ ಧನಸ್ಥಾನ ನೋಡಿದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಹಣ ಮುಳುಗಿ ಹೋಗಿದೆ ಇಷ್ಟೋರಿಗೆ, ಯಾರೋ ಹಿಡ್ಕೊಂಡು ಓಡಿ ಹೋಗಿದ್ದಾರೆ, ಗೊತ್ತಾಗೋದಿಲ್ಲ ಏನು ಮಾಡ್ಬೇಕು ಅಂತಾದರೂ ಕೂಡ ಏನು ಮಾಡ್ತಾನೆ ಗುರು, ಅದನ್ನು ಕೊಡಿಸಬಲ್ಲ. ಅದಕ್ಕೋಸ್ಕರ ಗುರು ಖಂಡಿತ ಕೆಲಸ ಮಾಡಿಯೇ ಮಾಡ್ತಾನೆ. ಅಷ್ಟಮದಲ್ಲಿ ಇದ್ದುಕೊಂಡು ಕ್ಲೆನ್ಸಿಂಗ್ ಮಾಡ್ತಾ ಇದ್ದಾನೆ, ಅಷ್ಟಮದಲ್ಲಿ ಇದ್ದುಕೊಂಡು ಕೆಲವು ಪರಿಹಾರಗಳನ್ನು ಅಲ್ಲಿಂದಲೇ ಕೊಡ್ತಾ ಇದ್ದಾನೆ ಗುರು. ಲೇಟ್ ಆಗ್ಬೋದು ಬಟ್ ಗ್ರೇಟ್ ಆಗುತ್ತೆ, ಪರವಾಗಿಲ್ಲ. ಬಟ್ ಅಷ್ಟಮ ಸ್ಥಾನ ಕೆಟ್ಟು ಹೋಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಅಂತೂ ಡೆಫಿನೆಟಾಗಿ ಕ್ರಿಯೇಟ್ ಆಗುತ್ತೆ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ಮಂಗಳೂರಿನಿಂದ ಶಿಲ್ಪಾ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳ ಬಗ್ಗೆ. ಮಗಳ ಹೆಸರು, ಹುಟ್ಟಿದ ದಿನಾಂಕ? ಮಗಳ ಹೆಸರು ಶಿಲ್ಪಾ ಅಂತ, 26 ಆಗಸ್ಟ್. ಮಗಳ ಹೆಸರು ಮತ್ತೆ ನಿಮ್ಮ ಹೆಸರು ಒಂದೇನಮ್ಮ? ಅಲ್ಲ ಅಲ್ಲ ಅಲ್ಲ, ನಾನಮ್ಮ. ನಿಮ್ಮ ಅಮ್ಮನ ಹೆಸರು? ಜಯಲಕ್ಷ್ಮಿ. ಹಾಂ, ಜಯಲಕ್ಷ್ಮಿ. ಅಮ್ಮನ ಹೆಸರು ಜಯಲಕ್ಷ್ಮಿ, ಮಗಳ ಹೆಸರು ಶಿಲ್ಪಾ. ಓಕೆ, ಈಗ ಶಿಲ್ಪಾಲ ಹುಟ್ಟಿದ ದಿನಾಂಕ ಹೇಳಿಮ್ಮ. ಕೇಳುವುದಿಲ್ಲಮ್ಮ, ಹೇಳಿ. 26 ಆಗಸ್ಟ್. ಓಕೆ, ಸೋಮವಾರ. ಹಾಂ, ಸಮಯ 3:30 ನಂತರ. 4:37 AM. ಅದು ಹೇಗೆ ಗೊತ್ತಾಯ್ತಮ್ಮ ಈಗ? ನಿಮ್ಗೆ ಅದೆಲ್ಲ ನೋಡುವಷ್ಟು ಪುರ್ಸತ್ ಇಲ್ಲಮ್ಮ, ಅರ್ಜೆಂಟ್ ಆಗಿ ಕರೆ ಮಾಡಿಬಿಡ್ತೀರಾ, ಮತ್ತೆ ಏನೋ ಒಂದು ಹೇಳಿಬಿಡ್ತೀರಾ, ಲಗ್ನ ಎಲ್ಲ ಚೇಂಜ್ ಆಗಿಬಿಡ್ತದೆ, ಇಲ್ಲಿ ಹೇಳುವಂತ ಪ್ರಿಡಿಕ್ಷನ್ ಎಲ್ಲ ಉಲ್ಟಾ ಆಗಿಬಿಡ್ತದೆ, ಮತ್ತೆ ಬೈತೀರಾ, ಆ ವಿಜಯ ರಜೆ ಏನು ಸುಖ ಇಲ್ಲ ಮಾರೆ, ಸುಮ್ಮನೆ ಅಲ್ಲಿಂದ ಬಡಬಡ್ ಮಾಡ್ತಾ ಇದಾರೆ, ಒಂದು ಕೂಡ ಪ್ರಿಡಿಕ್ಷನ್ ಸರಿ ಆಗುದಿಲ್ಲ ಅಂತ ಹೇಳಿದ್ರೆ ಬೈಯುವುದಾರಿಗೆ ನನಗೆ ತಾನೇ ರೈಟಾ? ಹಾ, ಪರವಾಗಿಲ್ಲ. ಈಗ ಅವರೊಂದು ನಕ್ಷತ್ರ ಏನಂತ ಅದೊಂದು ಹೇಳಿಬಿಡಿಮ್ಮ. ಶತಭಿಷ ನಕ್ಷತ್ರ ಕುಂಭರಾಶಿ, ಸರಿನಾ? ಸರಿ, ಏನು ತಿಳ್ಕೊಬೇಕಮ್ಮ ಹೇಳಿಬಿಡಿ. ಉದ್ಯೋಗದ ಬಗ್ಗೆ ಏನ್ ತಿಳ್ಕೊಳ್ಬೇಕಮ್ಮ, ಅದನ್ನು ಕನ್ಫರ್ಮ್ ಮಾಡಿ ನನಗೆ. ಉದ್ಯೋಗದಲ್ಲಿ ಇದ್ದಾರಾ? ಸಿಕ್ಕುದಾದ್ರೆ ಎಷ್ಟು ಟೈಮ್ ಉಂಟು? ಆ, ನೀವು ಅದರಲ್ಲಿ ಇದ್ದೀರಿ. ಈಗ ಉದ್ಯೋಗ ಸಿಗುತ್ತೆ ಅಲ್ವಾ ಅಂದ್ರೆ ನಿಮ್ಗೆ ಕನ್ಫರ್ಮ್ ಇಲ್ಲ, ಆ ರೀತಿ ಅಲ್ವಾ? ಸರಿಮ್ಮ, ಓಕೆ. ಇದ್ರ ಬಗ್ಗೆ ಮಾತಾಡ್ಬಿಡಿದ್ದೆ. ಇಲ್ಲಿ ಏನಾಗುತ್ತೆ ಅಮ್ಮ, ಅವರ ಜಾತಕ ಬಂದು ಶತಭಿಷ ನಕ್ಷತ್ರ ಕುಂಭರಾಶಿಯ ಜಾತಕ ಅಮ್ಮ ಇದು. ಆನಂತರ ಶಿಲ್ಪ ಅಂತ ಹೆಸರಿಟ್ಬಿಟ್ಟಿದ್ರು. ಶಿಲ್ಪ, ಶಿಲ್ಪ ಎನ್ನುವ ಹೆಸರು ರೂಲಿಂಗ್ ಮಾಡಿ ಬಂದು ಶನಿಯಮ್ಮ. ಶನಿ ತುಂಬ ಚೆನ್ನಾಗಿ ಈ ಜಾತಕದ ಇಲ್ಲಿಲ್ಲಮ್ಮ. ಆರೋಗ್ಯದ ಮಟ್ಟಿಗೆ ತುಂಬ ಗಮನ ಕೊಡಬೇಕಂತ ಅನಿವಾರ್ಯತೆ ಉಂಟಮ್ಮ. ಫ್ರೆಂಡ್ಸ್ ಜಾಸ್ತಿ ಇದ್ರೆ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ. ಇವರನ್ನು ಬದಲಾಯಿಸೋದು ಕಷ್ಟಮ್ಮ. ಒಂದು ಯಾವುದೋ ಒಂದು ನೀತಿ ನಿಯಮಗಳಿಗೆ ಒಳಗಾಗಿರ್ತಾರಮ್ಮ, ಅವರನ್ನು ಬದಲಾವಣೆ ಮಾಡಲಿಕ್ಕೆ ಆಗುವುದಿಲ್ಲ ಶಿಲ್ಪ ಅವರನ್ನು. ಅರ್ಥ ಆಯ್ತಾ? ಶಿಲ್ಪ ಅವ್ರು ಏನು ಹೇಳ್ತಾರೆ ಅದನ್ನೇ ನೀವು ಕೇಳಬೇಕೆ ಹೊರತು ಅವರು ಬದಲಾಗುವುದಿಲ್ಲ. ಅವರು ಹಾಗೇನೆ ಹೇಗಿದ್ದಾರೋ ಹಾಗೇನೆ, ಅದರಲ್ಲಿ ಚೇಂಜಸ್ ಬರುವುದಿಲ್ಲ. ಆದರೂ ಕೂಡ ಇಲ್ಲಿ ಏನಾಗುತ್ತೆ, ಶಿಲ್ಪ ಎನ್ನುವ ಹೆಸರಿನಲ್ಲಿ ವಿಶೇಷ ರೀತಿಯಲ್ಲಿ ರೂಲಿಂಗ್ ಬ್ರ್ಯಾಂಡ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲಮ್ಮ. ಸ್ವಲ್ಪ ಬಿಸ್ನೆಸ್ ಮೈಂಡಲ್ಲಿ ಉಂಟು ಅವ್ರಿಗೆ, ಪರವಾಗಿಲ್ಲ. ಎಲ್ಲೋ ಒಂದು ಕಡೆ ಬಿಸ್ನೆಸ್ ಮಾಡಬೇಕು, ಅದು ಮಾಡಬೇಕು, ಅದೆಲ್ಲ ಇದ್ದೇ ಇರ್ತದೆ. ಬಟ್ ಶನಿ ದಶೆ ನಡೀತುಂಟು, ಶನಿ ತುಂಬ ರಾಂಗ್ ರಿಸಲ್ಟ್ ಕೊಡ್ತಾ ಇದ್ದಾರೆ. ಒಳ್ಳೆ ರಿಸಲ್ಟ್ ಆದ ಮುಖಾಂತರ ಬರ್ತಾ ಇಲ್ಲ. ಏನಪ್ಪ ಮಾಡಬೇಕು? ಕಪ್ಪು ಉದ್ದು ಗೊತ್ತಲ್ಲಮ್ಮ, ಕಪ್ಪು ಉದ್ದು, ಕಪ್ಪು ಉದ್ದಿಂದ ನಿವಾಳಿಸ್ಬೇಕು. ಕಪ್ಪು ಉದ್ದು ವಿಶೇಷ ರೀತಿಯಲ್ಲಿ ಕಪ್ಪು ಉದ್ದಿಂದ ಒಂದು ಹಿಡಿ ಇಟ್ಕೊಂಡು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಅಂದರೆ ಅಪ್ರದಕ್ಷಿಣ ಆಕಾರದಲ್ಲಿ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿಮ್ಮ, ಖಂಡಿತ ಅವ್ರಿಗೆ ಒಳ್ಳೇದಾಗುತ್ತಮ್ಮ. ಮತ್ತೊಂದು ಕೂಡ ಹೇಳಿಕೊಡ್ತೀನಮ್ಮ, ಇವ್ರಿಗೆ 2020 ಆಗಸ್ಟ್ ಬರಬೇಕಮ್ಮ, ಆಗ 30 ಸ್ಟಾರ್ಟ್ ಆಗುತ್ತೆ. 30 ಸ್ಟಾರ್ಟ್ ಆದ ನಂತರನೇ ಇವರು ಲೈಫ್ ಸ್ಟಾರ್ಟ್ ಆಗೋದಮ್ಮ. ಅಲ್ಲಿವರೆಗೆ ಏನು ಮಾಡಿದರೂ ಕೂಡ ಆಗುವುದಿಲ್ಲಮ್ಮ, ಅಲ್ಲಿವರೆಗೆ ಯಾವುದೇ ರೀತಿಯಲ್ಲಿ ಕೂಡ ರಿಸಲ್ಟ್ ಬರಲ್ಲಮ್ಮ. ಯಾಕಂದರೆ 22-29 ಇಸ್ ದ ಮೋಸ್ಟ್ ಡೇಂಜರ್ ಪೀರಿಯಡ್, ಮತ್ತು ತುಂಬ ಕಷ್ಟಕರವಾದ ಒಂದು ಪೀರಿಯಡ್ ಅಮ್ಮ. ಅರ್ಥ ಆಯ್ತಾ ನಿಮಗೆ? ಈಗ ಹೋಗ್ತಾ ಉಂಟಮ್ಮ, 30 ಬರಲಿಮ್ಮ. 30 ಬರುವವರೆಗೆ ವೆಯ್ಟ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಕೆಲಸ ಕೂಡ ಸಿಗುತ್ತೆ, ಎಲ್ಲರೂ ಸಿಗುತ್ತೆ. ಈಗ ಕೆಲಸ ಸಿಕ್ಕಿದ್ರು ಕೂಡ ಅವರು ಕಡಿಮೆ ಅಂದರೆ 4 ತಿಂಗಳು ಮಾಡ್ಬೋದಮ್ಮ. ಮತ್ತೆ ಡ್ರಾಪ್ ಮಾಡಿ ಮನೆಯಲ್ಲಿ ಬಂದು ಕೂತ್ಕೊಳ್ತಾರಮ್ಮ. ಓಕೆನಾ? ಸರಿ. ಸೊ ಅದಕ್ಕೋಸ್ಕರ 30 ಬರುವವರೆಗೆ ವೆಯ್ಟ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತಮ್ಮ. ಒಳ್ಳೆಯದಾಗಲಿ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಕೆಲವೊಂದು ಜಾತಕಲ್ಲಿ ತುಂಬ ಪ್ರಾಬ್ಲಮ್ ಇರ್ತದೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಅನಿವಾರ್ಯತೆ. ಓಕೆ. ಸೊ ಮತ್ತೆ ಗುರು ಏನು ಮಾಡ್ತಾನೆ, ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗುರು ತನ್ನ ಒಂದು 9ನೇ ದೃಷ್ಟಿಯಿಂದ, ಭಾಗ್ಯ ದೃಷ್ಟಿಯಿಂದ ಏನು ಮಾಡ್ತಾನೆ, ನಿಮ್ಮ ಸುಖಸ್ಥಾನಕ್ಕೆ ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಸುಖಸ್ಥಾನಕ್ಕೆ ವೀಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಇದರಿಂದಾಗಿ ನಿಮಗೆ ಅದು ಮನೆ ಡೆಮೊಲಿಷ್ ಮಾಡಿ ಕಟ್ಟುವವರಿಗೆ ಆತ ವಿಶೇಷ ರೀತಿಯಲ್ಲಿ ಫಲವನ್ನು ಕೊಡಬಲ್ಲ. ಮನೆಯನ್ನು ಡೆಮೊಲಿಷ್ ಮಾಡಿ ಕಟ್ಟಬೇಕು ಅಥವಾ ದೊಡ್ಡ ಮಟ್ಟಿಗೆ ಕಟ್ಟಬೇಕು, ಮನೆಯನ್ನು ನಾನು ದೊಡ್ಡ ಮಟ್ಟಿಗೆ ಕಟ್ಟಬೇಕು ಅಥವಾ ಸಣ್ಣ ಮನೆ ಉಂಟು ಡೆಮೊಲಿಷ್ ಮಾಡಿ ಕಟ್ಟೋದು, ಏನೇ ಇದ್ರು ಕೂಡ. ಸೊ ಅದು ತುಂಬ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ ಖಂಡಿತ ಆತ ಕೊಡಬಲ್ಲ ಅಂತ ಹೇಳಿದ್ರೆ ಒಳ್ಳೆಯ ಫೇವರಬಲ್ ರಿಸಲ್ಟ್ ಅದರ ಮುಖಾಂತರ ಒಂದು ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ನೆನಪಿಟ್ಕೊಳ್ಬೇಕಾಗುತ್ತೆ ಅಲ್ವಾ? ನನಗೆ ಮನೆ ಡೆಮೊಲಿಷ್ ಮಾಡಿ ಕಟ್ಟಬೇಕು ಅಥವಾ ದೊಡ್ಡ ಮಟ್ಟಿಗೆ ಮನೆ ಕಟ್ಟಬೇಕಂತ
ತೊಂದರೆಗಳನ್ನು ಏನು ಮಾಡ್ತಾನೆ, ಅಷ್ಟಮದಲ್ಲಿರೋ ಗುರು ನಿವಾರಣೆ ಮಾಡ್ತಾನೆ. ಅಷ್ಟಮದಲ್ಲಿ ಗುರು ಏನು ಮಾಡ್ತಾನೆ, ತನ್ನ ಭಾಗ್ಯ ದೃಷ್ಟಿಯಿಂದ ನಿಮ್ಮ ಸುಖ ಸ್ಥಾನವನ್ನು ನೋಡ್ತಾ ಇದ್ದಾನೆ. ಅಷ್ಟಮ ಸ್ಥಾನ ಅಂದರೆ ದೊಡ್ಡ ಮಟ್ಟಿಗೆ ಏನಾದರೂ ಕ್ರಿಯೇಷನ್ ಮಾಡುವಂಥದ್ದು. ಹಾಗಾದರೆ ಕ್ರಿಯೇಷನಲ್ಲಿ ಮಾಡ್ತೀರಾ, ಮನೆಗೆ ಸಂಬಂಧಪಟ್ಟಂತೆ ಕ್ರಿಯೇಷನ್ ಮಾಡ್ತೀರಾ, ಆ ಯೋಗ ಅಂತೂ ಖಂಡಿತ ಇದೆ ನಿಮಗೆ. ಆದರೆ ಏನು ಮಾಡಬೇಕು ನೀವು, ಅದಕ್ಕೆ ಬೇಕಾದಂಥ ಪ್ರಿಕಾಷನನ್ನು ಮೊದಲೇ ಪಡ್ಕೊಳ್ಬೇಕು. ಇಲ್ಲಾಂದರೆ ಹಣಕಾಸಿನ ಬಗ್ಗೆ ಸ್ವಲ್ಪ ತೊಂದರೆಗಳನ್ನ ಕ್ರಿಯೇಟ್ ಮಾಡಬಲ್ಲ. ಅದಕ್ಕೆ ಬೇಕಾದ ಏನು ಪ್ರಿಕಾಷನ್ ಬೇಕಪ್ಪ ಅದನ್ನು ಪಡ್ಕೊಂಡು ಹೋದರೆ ಖಂಡಿತ ಗುರು ಅಂತಹ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಲ್ಲ. ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ಯಾವತ್ತಿದ್ರು ಕೂಡ ಗುರು ಯಾವ ರಾಶಿಗೆಲ್ಲ ದೃಷ್ಟಿ ಇಟ್ಟು ಬಿಟ್ಟಿದ್ದಾನೆ ಆ ರಾಶಿಯನ್ನು ಬೆಳಗುವಂತೆ ಮಾಡ್ತಾನೆ, ಅದರಲ್ಲಿ ಬರತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡ್ತಾನೆ. ಪರವಾಗಿಲ್ಲ ಅಂತ ಹೇಳ್ತಾನೆ, ಒಂದು ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ಆತ ಕೊಡಬಲ್ಲ. ದೊಡ್ಡ ಮಟ್ಟಿಗೆ ಕೊಡಲಿಕ್ಕೆ ಆಗುವುದಿಲ್ಲ ಆತನಿಗೆ ಅಷ್ಟಮದಲ್ಲಿ ಇದ್ದುಕೊಂಡು, ತಕ್ಕ ಮಟ್ಟಿಗಾದರೂ ಕೊಡಬಲ್ಲ, ಸಣ್ಣ ಮಟ್ಟಿಗಾದರೂ ಕೊಡಬಲ್ಲ, ಖಂಡಿತ ಕ್ಲೆನ್ಸಿಂಗ್ ಮಾಡಬಲ್ಲ. ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ನಮ್ಮ ಪ್ರಯತ್ನವನ್ನು ಇಟ್ಕೊಂಡು ನಾವು ಹೋದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ. ಓಕೆನಾ? ವೃಷಭ ಲಗ್ನಕ್ಕೆ ಸಾಧಾರಣ ಮಟ್ಟಿಗೆ ಗೊತ್ತಾಯಿತು ವೃಷಭ ಲಗ್ನಕ್ಕೆ ಏನು ಮಾಡಬೇಕು, ತುಂಬ ತೊಂದರೆ ಕ್ರಿಯೇಟ್ ಆದರೆ ಕಡಲೆಯಿಂದ ನಿವಾಳಿಸಿ ತೆಗೆದ್ರೆ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಖಂಡಿತ ಒಂದು ಬಂದೇ ಬರ್ತದೆ. ಓಕೆನಾ? ಈಗ ಆದಿತ್ಯವಾರ ದಿವಸ ಮನೆಯಲ್ಲಿ ನಾನು ಇರುವುದಿಲ್ಲ, ಯಾಕಂದರೆ ಬೆಂಗಳೂರಲ್ಲಿ ಕ್ಲಾಸ್ ಇದೆ, ಕ್ಲಾಸಿಗೆ ಹೋಗಬೇಕಾಗಿದೆ, ಕ್ಲಾಸ್ ಅಟೆಂಡ್ ಮಾಡಬೇಕಾಗುತ್ತೆ. ಆದಿತ್ಯವಾರ ನಿಮಗೆ ಕೈಗೆ ಸಿಗುವುದಿಲ್ಲ, ಸೊ ಮಂಗಳವಾರ ದಿವಸ ಖಂಡಿತ ಮನೆಯಲ್ಲಿ ಇರ್ತೇನೆ. ಈಗ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲಪ್ಪ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರೇ, ಏನೇನಿದ್ರೂ ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.